ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿಯ ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಬಾಡ ಪದವಿ ಪೂರ್ವ ಕಾಲೇಜು ಕುಮ್ಟ ಉತ್ತರ ಕನ್ನಡ ಇಲ್ಲಿನ ಸಮಾಜಶಾಸ್ತ್ರ ಉಪನ್ಯಾಸಕರಾದಂತಹ ಶ್ರೀ ನಾರಾಯಣ್ ಪಡ್ಗಾರ್ ಸರ್ ಅವರು ರಚಿಸಿದಂತಹ ಒಂದು ಎರಡು ಸಾವಿರದ ಹದಿನೈದರಿಂದ ಆರಂಭಿಸಿ ಇಲ್ಲಿಯವರೆಗೆ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ವಿಶೇಷವಾಗಿ ಒಂದಂಕ ಎರಡು ಅಂಕಕ್ಕೆ ಸಂಬಂಧಪಟ್ಟ ಹಾಗೆ ಅವೆಲ್ಲವನ್ನು ಒಂದೇ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಒಂದು ಪ್ರಯತ್ನ ಸಮಾಜಶಾಸ್ತ್ರದ ಎಲ್ಲ ಒಂದಂಕ ಆ ನಂತರದಲ್ಲಿ ಹೊಂದಿಸಿ ಬರೆಯಿರಿ ಆ ನಂತರದಲ್ಲಿ ಬಹು ಆಯ್ಕೆ ಎರಡಂಕ ಅಂಕ ಹೀಗೆ ಬೇರೆ ಬೇರೆ ಆಯಾಮಗಳ ಆಯಾಮಗಳಿಗೆಲ್ಲವೂ ಈ ಪ್ರಶ್ನೆಗಳು ಅಲ್ಲಿರುವ ಉತ್ತರಗಳು ನಿಮಗೆ ಅನುಕೂಲ ಮಾಡಿಕೊಡತ್ತೆ ಸಮಾಜಶಾಸ್ತ್ರ ಪರೀಕ್ಷೆಗೆ ನಿಮಗೆ ಗುಡ್ ಲಕ್ ಹೇಳ್ತಾ ನಾವು ಆರಂಭಿಸೋಣ ಎರಡು ಸಾವಿರದ ಹದಿನೈದು ಏಪ್ರಿಲ್ ತಿಂಗಳಲ್ಲಿ ಕೇಳಿದಂತಹ ಪ್ರಶ್ನೆ ಡೆಮೋಗ್ರಫಿ ಎಂಬ ಪದದ ಉತ್ಪತ್ತಿಯನ್ನು ತಿಳಿಸಿ ಅಂತ ಒಂದು ಪ್ರಶ್ನೆಯನ್ನು ಕೇಳಿದರೆ ಅವಾಗ ನಾವೇನು ಬರೀಬೇಕಾಗತ್ತೆ ಇದು ಲ್ಯಾಟಿನ್ ಭಾಷೆಯ ಡೆಮೋಸ್ ಮತ್ತು ಗ್ರೀಕ್ ಭಾಷೆಯ ಗ್ರಾಫೇನ್ ಎಂಬ ಪದದಿಂದ ಉತ್ಪತ್ತಿಯಾಗಿದೆ ಅಥವಾ ವ್ಯುತ್ಪತ್ತಿಯಾಗಿದೆ ಡೆಮೋಸ್ ಎಂದರೆ ಜನ ಗ್ರಾಫೇನ್ ಎಂದರೆ ಚಿತ್ರಣ ಹಾಗೆ ಈ ಡೆಮೋಗ್ರಫಿ ಅಂತಂದರೆ ಜನಸಂಖ್ಯೆಯ ಕುರಿತಾದ ವ್ಯವಸ್ಥಿತವಾದಂತಹ ಚಿತ್ರಣ ಇದು ಈ ಡೆಮೋಗ್ರಫಿ ಪದದ ವ್ಯುತ್ಪತ್ತಿ ಈ ಸಲ ಕೂಡ ಮಲ್ಟಿಪಲ್ ಅಲ್ಲಿ ಕೇಳಬಹುದು ಡೆಮೋಗ್ರಫಿ ಎಂಬ ಶಬ್ದವು ಯಾವ ಎರಡು ಭಾಷೆಗಳಿಂದ ಬಂದಿದೆ ಅಂತ ಆವಾಗ ಲ್ಯಾಟಿನ್ ಮತ್ತು ಗ್ರೀಕ್ ಭಾಷೆ ಪದಗಳು ಯಾವ್ಯಾವುದು ಡೆಮೋಸ್ ಮತ್ತು ಗ್ರಾಫೇನ್ ಎಂಬ ಪದಗಳು ಡೆಮೋಸ್ ಅಂದರೆ ಜನ ಎಂಬ ಅರ್ಥ ಇದೆ ಗ್ರಾಫೇನ್ ಅಂದರೆ ಚಿತ್ರಣ ಎಂಬ ಅರ್ಥ ಇದೆ ಜನಸಂಖ್ಯೆಯ ಕುರಿತಾದ ವ್ಯವಸ್ಥಿತವಾದ ಚಿತ್ರಣವೇ ಈ ಡೆಮೋಗ್ರಫಿ ಮುಂದಿನ ಪ್ರಶ್ನೆ ಲಿಂಗಾನುಪಾತದಲ್ಲಿ ತೀರಾ ಅಸಮತೋಲನ ಹೊಂದಿರುವ ಕರ್ನಾಟಕದ ಒಂದು ಜಿಲ್ಲೆಯನ್ನು ತಿಳಿಸಿ ಇಲ್ಲಿ ಜಿಲ್ಲೆ ಆಗಬೇಕು ಜಿಲ್ಲೆಯನ್ನು ತಿಳಿಸಿ ಅನ್ನುವ ಪ್ರಶ್ನೆ ಲಿಂಗಾನುಪಾತದಲ್ಲಿ ತೀರಾ ಅಸಮಾನತೆ ಹೊಂದಿರುವ ಜಿಲ್ಲೆ ಯಾವುದಪ್ಪ ಕರ್ನಾಟಕದಲ್ಲಿ ಅಂತಂದ್ರೆ ಮಂಡ್ಯ ಮತ್ತು ಬೆಳಗಾವಿ ಜಿಲ್ಲೆಗಳು ಲಿಂಗಾನುಪಾತದಲ್ಲಿ ಅಸಮಾನತೆಯನ್ನು ಹೊಂದಿರುವಂತಹ ಎರಡು ಜಿಲ್ಲೆಗಳು ದೇಮಾರು ಎಂಬುದು ಏನನ್ನು ಸೂಚಿಸುತ್ತದೆ ದೇಮಾರು ಎಂಬುದು ಏನನ್ನು ಸೂಚಿಸುತ್ತದೆ ಬಹಳ ಪ್ರಮುಖವಾದ ಒಂದು ಪ್ರಶ್ನೆ ದೇಮಾರು ಎಂಬುದು ಲಿಂಗ ಸಮಾನ ಲಿಂಗ ಅಸಮಾನತೆ ಮತ್ತು ಹೆಣ್ಣು ಭ್ರೂಣ ಹತ್ಯೆಯನ್ನು ಸೂಚಿಸುತ್ತದೆ ಇದು ಬಹಳ ಪ್ರಮುಖವಾದ ಪ್ರಶ್ನೆ ದೇಮಾರು ಏನನ್ನ ಸೂಚಿಸುತ್ತದೆ ಲಿಂಗ ಅಸಮಾನತೆಯನ್ನು ಸೂಚಿಸುತ್ತೆ ಹಾಗೂ ಹೆಣ್ಣು ಭ್ರೂಣ ಹತ್ಯೆಯನ್ನು ಸೂಚಿಸುತ್ತೆ ದೇಮಾರು ಅನ್ನುವಲ್ಲಿ ಡಿ ಅಂತಂದ್ರೆ ಡಾಟರ್ ಎಂಬ ಅರ್ಥ ಇದೆ ಡಾಟರ್ ಅಂದ್ರೆ ನಮ್ಗೆಲ್ಲ ಗೊತ್ತು ಮಗಳು ಇ ಅಂದ್ರೆ ಎಲಿಮಿನೇಟ್ ಎಲಿಮಿನೇಟ್ ಅಂದ್ರೆ ಕಿತ್ ಹಾಕೋದು ತೆಗೆದು ಹಾಕೋದು ನಾಶ ಮಾಡೋದು ಕೊಂದು ಹಾಕೋದು ಹೀಗೆ ಬೇರೆ ಬೇರೆ ಅರ್ಥವನ್ನ ಕೊಡುತ್ತೆ ಹೀಗೆ ಆ ದೇಮಾರು ಎಂಬ ಪದದಲ್ಲಿ ಡಿ ಅನ್ನೋದು ಡಾಟರ್ ಎಂಬ ಪದವನ್ನು ಇ ಎಂಬ ಪದ ಏನು ಸೂಚಿಸುತ್ತೆ ಅಂದರೆ ಎಲಿಮಿನೇಟ್ ಎಂಬ ಪದವನ್ನು ಸೂಚಿಸುತ್ತೆ ಹೀಗೆ ದೇಮಾರು ಎಂಬುದು ಲಿಂಗ ಅಸಮಾನತೆ ಮತ್ತು ಹೆಣ್ಣು ಭ್ರೂಣ ಹತ್ಯೆಯನ್ನ ಸೂಚಿಸತ್ತೆ ಲಿಂಗ ಲಿಂಗತ್ವವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದ್ದಾರೆ ಲಿಂಗ ಎಂದರೆ ಸ್ತ್ರೀ ಪುರುಷರಲ್ಲಿ ವ್ಯತ್ಯಾಸ ಕಲ್ಪಿಸುವಂತಹ ಒಂದು ಜೈವಿಕ ಅಂಶ ಲಿಂಗ ಮತ್ತು ಲಿಂಗತ್ವ ಅಂತ ಎರಡಿದೆ ಸ್ತ್ರೀ ಪುರುಷರಲ್ಲಿ ವ್ಯತ್ಯಾಸ ಕಲ್ಪಿಸುವಂಥ ಜೈವಿಕ ಅಂಶಕ್ಕೆ ಲಿಂಗ ಅಂತ ಕರಿತೀವಿ ಲಿಂಗತ್ವವೆಂದರೆ ಯಾವುದೇ ವ್ಯಕ್ತಿ ಸ್ತ್ರೀ ಅಥವಾ ಪುರುಷನಾಗಿರುವುದಕ್ಕೆ ಸಮಾಜದ ಸದಸ್ಯರು ಆರೋಪಿಸುವಂತಹ ವ್ಯಕ್ತಿಗತ ಗುಣಗಳು ಮತ್ತು ಸಾಮಾಜಿಕ ಸ್ಥಾನಮಾನಕ್ಕೆ ಲಿಂಗತ್ವ ಅಥವಾ ಸಾಮಾಜಿಕ ಲಿಂಗ ಅನ್ನೋದಾಗಿ ಕರೀತಾರೆ ಅಂದರೆ ಸ್ತ್ರೀ ಪುರುಷರು ಹೊಂದಿರುವಂತಹ ಏನು ಜೈವಿಕ ಅಂಗ ವ್ಯತ್ಯಾಸ ಇದೆ ಅದು ಲಿಂಗ ಆದರೆ ಲಿಂಗತ್ವ ಅನ್ನೋದು ಸ್ತ್ರೀ ಪುರುಷರಿಗೆ ಸಮಾಜ ಆರೋಪಿಸುವಂತಹ ವ್ಯಕ್ತಿಗತವಾದ ಗುಣಗಳಾಗಿರುತ್ತೆ ಇವಿಷ್ಟು ಎರಡು ಸಾವಿರದ ಹದಿನೈದರಲ್ಲಿ ಕೇಳಿದಂತಹ ಪ್ರಶ್ನೆ ಎರಡು ಸಾವಿರದ ಹದಿನಾರು ಏಪ್ರಿಲಿಗೆ ಬರೋಣ ಭಾರತದ ಪ್ರಾಚೀನ ಹೆಸರುಗಳಲ್ಲಿ ಒಂದನ್ನು ತಿಳಿಸಿ ಅಂತ ಕೇಳಿದ್ದಾರೆ ಭರತಕಂಡ ಭರತ ವರ್ಷ ದ್ವೀಪ ಇವೆಲ್ಲ ಭಾರತಕ್ಕಿರುವಂತಹ ಬೇರೆ ಬೇರೆ ಹೆಸರುಗಳು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ದಾಖಲಾದ ಲಿಂಗಾನುಪಾತ ಎಷ್ಟು ಬಹಳ ಪ್ರಮುಖವಾದ ಪ್ರಶ್ನೆ ಸಾವಿರ ಪುರುಷರಿಗೆ ಒಂಬೈನೂರ ನಲವತ್ತು ಸ್ತ್ರೀಯರೇನಿದ್ದಾರೆ ಇದು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಸಾವಿರಕ್ಕೆ ಒಂಬೈನೂರ ನಲವತ್ತು ಮಕ್ಕಳ ಲಿಂಗಾನುಪಾತ ಕುಸಿಯಲು ಕಾರಣವಾದ ಎರಡು ಅಂಶಗಳನ್ನು ತಿಳಿಸಿ ಮೊದಲನೇದಾಗಿ ಹೆಣ್ಣು ಭ್ರೂಣ ಹತ್ಯೆ ಗರ್ಭಪಾತ ಸೆನೋಗ್ರಾಫ್ ತಂತ್ರಜ್ಞಾನದ ಬಳಕೆ ಹೆಣ್ಣು ಮಕ್ಕಳ ಪೋಷಣೆಯ ನಿರ್ಲಕ್ಷ್ಯ ಇವೆಲ್ಲವುಗಳು ಕೂಡ ಮಕ್ಕಳ ಲಿಂಗಾನುಪಾತ ಕುಸಿಯದಕ್ಕೆ ಕಾರಣವಾದ ಅಂಶಗಳು ಮುಂದಿನ ಪ್ರಶ್ನೆ ಭಾರತೀಯ ಜನಸಂಖ್ಯಾ ಶಾಸ್ತ್ರೀಯ ಚಿತ್ರಣದ ಎರಡು ಲಕ್ಷಣಗಳನ್ನು ಹೇಳಿ ಅಂತ ಕೇಳಿದ್ದಾರೆ ಜನಸಂಖ್ಯಾ ಶಾಸ್ತ್ರೀಯ ಚಿತ್ರಣ ಅದರಲ್ಲಿ ಮೊದಲನೇದು ಜನಸಂಖ್ಯೆಯ ಗಾತ್ರ ಮತ್ತು ಬೆಳವಣಿಗೆ ಆ ನಂತರದಲ್ಲಿ ಭಾರತದಲ್ಲಿ ಕುಸಿಯುತ್ತಿರುವಂತಹ ಲಿಂಗಾನುಪಾತ ಭಾರತದ ಜನಸಮೂಹದಲ್ಲಿ ಹೆಚ್ಚುತ್ತಿರುವ ಸಾಕ್ಷರತಾ ಪ್ರಮಾಣ ಹೆಚ್ಚುತ್ತಿರುವ ಗ್ರಾಮೀಣ ಮತ್ತು ನಗರ ವ್ಯತ್ಯಾಸ ಜನನ ದರದಲ್ಲಿ ಏರಿಕೆ ಮತ್ತು ಇಳಿಕೆ ಇವೆಲ್ಲವುಗಳು ಕೂಡ ಭಾರತೀಯ ಶಾಸ್ತ್ರೀಯ ಚಿತ್ರಣದ ಪ್ರಮುಖವಾದಂತಹ ಲಕ್ಷಣಗಳು ಎರಡ್ ಸಾವಿರದ ಹದಿನೇಳು ಮಾರ್ಚಕ್ಕೆ ಕೇಳಿದಂತಹ ಪ್ರಶ್ನೆ ಡೆಮೋಗ್ರಫಿ ಎಂಬ ಪದ ಆಗಲೇ ನೋಡಿದೀವಿ ಅದರನ್ನ ಪರಿಚಯಿಸಿದವರು ಯಾರು ಅನ್ನೋ ಪ್ರಶ್ನೆ ಇದೆ ಅಶಿಲ್ ಗಿಲ್ಯಾರ್ಡ್ ಇವರು ಈ ಡೆಮೋಗ್ರಫಿ ಎಂಬ ಪದವನ್ನ ಪರಿಚಯಿಸಿದಂತಹ ವ್ಯಕ್ತಿ ಆಶಿಲ್ ಗಿಲ್ಯಾರ್ಡ್ ಜನಸಂಖ್ಯಾ ವಿಭಜಕ ವರ್ಷ ಎಂದು ಯಾವ ವರ್ಷವನ್ನ ಕರೀತಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದನ್ನ ಜನಸಂಖ್ಯಾ ವಿಭಜಕ ವರ್ಷ ಅಂತ ಕರೀತಾರೆ ಮುಂದಿನ ಪ್ರಶ್ನೆ ಪರಿಶಿಷ್ಟ ಜಾತಿಯವರ ಎರಡು ಸಮಸ್ಯೆಗಳನ್ನ ಹೇಳಿ ಸಾಮಾಜಿಕ ಸಮಸ್ಯೆ ಅದರಲ್ಲಿ ಅಸ್ಪೃಶ್ಯತೆ ಇರಬಹುದು ಎರಡನೇದು ಧಾರ್ಮಿಕವಾದಂತಹ ಸಮಸ್ಯೆ ಪ್ರಬಲ ಜಾತಿಯ ಎರಡು ನಿರ್ಧಾರಕ ಅಂಶಗಳು ಯಾವ್ಯಾವುದು ಅಂತ ಕೇಳಿದ್ದಾರೆ ಸ್ಥಳೀಯವಾಗಿ ಹೆಚ್ಚಿನ ಭೂಮಿಯ ಮೇಲೆ ಒಡೆತನವನ್ನು ಹೊಂದಿರುವಂಥದ್ದು ಪ್ರಬಲ ಜಾತಿಯ ಎರಡು ನಿರ್ಧಾರಕ ಅಂಶಗಳಲ್ಲಿ ಹೆಚ್ಚು ಭೂಮಿಯನ್ನು ಹೊಂದಿರುವಂಥದ್ದು ಹೆಚ್ಚು ಹೆಚ್ಚಿನ ಸಂಖ್ಯೆಯ ಜನ ಶಿಕ್ಷಣವನ್ನು ಪಡೆದಿರುವಂಥದ್ದು ಆರ್ಥಿಕವಾಗಿ ರಾಜಕೀಯವಾಗಿ ಅಧಿಕಾರವನ್ನು ಹೊಂದಿರುವಂಥದ್ದು ಇವೆಲ್ಲವೂ ಪ್ರಬಲ ಜಾತಿಯ ನಿರ್ಧಾರಕವಾದಂತಹ ಅಂಶಗಳು ಸೂಕ್ಷ್ಮ ಹಣಕಾಸಿನ ಎರಡು ಲಕ್ಷಣಗಳು ಯಾವ್ಯಾವುದು ಸೂಕ್ಷ್ಮ ಹಣಕಾಸಿನ ಎರಡು ಲಕ್ಷಣಗಳು ಭದ್ರತೆ ಇಲ್ಲದೆ ಸಾಲ ಇದು ಸೂಕ್ಷ್ಮ ಹಣಕಾಸಿನ ಒಂದು ಲಕ್ಷಣ ಬಡತನ ರೇಖೆಯ ಕೆಳಗಿರುವವರಿಗೆ ಸಾಲ ನೀಡುವಂಥದ್ದು ಇದು ಸೂಕ್ಷ್ಮ ಹಣಕಾಸಿನ ಇನ್ನೊಂದು ಲಕ್ಷಣ ಅವಿಭಕ್ತ ಕುಟುಂಬದ ಎರಡು ಅನಾನುಕೂಲತೆಗಳು ಯಾವ್ಯಾವುದು ಅಂತ ಕೇಳಿದ್ದಾರೆ ಸರಿಯಾಗಿ ಗಮನಿಸ್ಕೊಂಡು ಬರೀರಿ ಅನುಕೂಲತೆಯನ್ನ ಕೇಳಿಲ್ಲ ಇಲ್ಲಿ ಅನಾನುಕೂಲತೆಯನ್ನ ಕೇಳಿದ್ದಾರೆ ಸೋಮಾರಿತನಕ್ಕೆ ಪ್ರೋತ್ಸಾಹ ಕೊಡುತ್ತೆ ಅವ್ರು ಮಾಡ್ಲಿ ಅಂತ ಇವರು ಇವ್ರು ಮಾಡ್ಲಿ ಅಂತ ಅವರು ಈ ತರ ಇರುವಂತಹ ಸಾಧ್ಯತೆ ಇರುತ್ತೆ ಅವಿಭಕ್ತ ಕುಟುಂಬದಲ್ಲಿ ಆಮೇಲೆ ವ್ಯಕ್ತಿತ್ವದ ಬೆಳವಣಿಗೆಗೆ ಅಡಚಣೆಯುಂಟಾಗತ್ತೆ ಸ್ವಜನ ಪಕ್ಷಪಾತ ಆಗ್ಬಹುದು ಕುಟುಂಬದಲ್ಲಿ ಕಲಹ ಉಂಟಾಗಬಹುದು ಹೀಗೆ ಅವಿಭಕ್ತ ಕುಟುಂಬದಲ್ಲಿ ಬೇರೆ ಬೇರೆ ಸಮಸ್ಯೆಗಳನ್ನ ಕಾಣ್ಬೋದು ಎರಡ್ ಸಾವಿರದ ಹದಿನಾರರ ಏಪ್ರಿಲ್ನಲ್ಲಿ ಕೇಳಿದ ಮತ್ತೊಂದಿಷ್ಟು ಪ್ರಶ್ನೆಗಳು ಭಾರತದ ಒಂದು ಪ್ರಾಚೀನ ಹೆಸರು ಮತ್ತೆ ರಿಪೀಟ್ ಆಗಿರೋದನ್ನು ನಾವು ನೋಡ್ತೀವಿ ಭರತಕಂಡ ಭರತ ವರ್ಷ ಜಂಬುದ್ವೀಪ ಹೀಗೆ ಬೇರೆ ಬೇರೆ ಹೆಸರುಗಳು ಭಾರತಕ್ಕಿದೆ ಆರ್ಯಾವರ್ತ ಸಾರಿ ಆರ್ಯಾವರ್ತ ಅಲ್ಲ ಭರತಕಂಡ ಭರತವರ್ಷ ಜಂಬೂ ಜಂಬೂದ್ವೀಪ ಹಿಂದೂಸ್ತಾನ ಇಂಡಿಯಾ ಹೀಗೆ ಬೇರೆ ಬೇರೆ ಹೆಸರುಗಳಿದೆ ಅದರಲ್ಲಿ ಭರತಖಂಡ ಭರತವರ್ಷ ಜಂಬೂ ದ್ವೀಪ ಅನ್ನೋದು ಪ್ರಾಚೀನ ಹೆಸರುಗಳು ಇಲ್ಲಿ ಕೇಳಿದ್ದಾರೆ ಪ್ರಾಚೀನ ಹೆಸರು ಯಾವ್ಯಾವು ಮುಂದುವರೆದು ಎರಡು ಸಾವಿರದ ಹನ್ನೊಂದರ ಜನಗಣತಿಯಲ್ಲಿ ದಾಖಲಾದ ಲಿಂಗಾನುಪಾತ ಸಾವಿರ ಪುರುಷರಿಗೆ ಒಂಬೈನೂರ ನಲವತ್ತು ಸ್ತ್ರೀಯರು ಮತ್ತೆ ಇದು ರಿಪೀಟ್ ಆಗಿರೋದನ್ನು ನೋಡ್ತೀವಿ ಸಾವಿರ ಪುರುಷರಿಗೆ ಒಂಬೈನೂರ ನಲವತ್ತು ಸ್ತ್ರೀ ಇರುವುದನ್ನು ಗಮನಿಸ್ತೀವಿ ಭಾರತ ಸರ್ಕಾರ ನೇಮಿಸಿದ ಹಿಂದುಳಿದ ಆಯೋಗಗಳು ಯಾವ್ಯಾವುದು ಸಾಹೇಬ್ ಕಾಲೇಲ್ಕರ್ ಆಯೋಗ ಹಿಂದುಳಿದ ಆಯೋಗಗಳಲ್ಲಿ ಬಹಳ ಪ್ರಮುಖವಾದ್ದು ಕಾಕಾ ಸಾಹೇಬ್ ಕಾಲೇಲ್ಕರ್ ಅಥವಾ ಕಾಕಾ ಕಾಲೇಲ್ಕರ್ ಆಯೋಗ ಇನ್ನೊಂದು ಬಿ ಪಿ ಮಂಡಲ್ ಆಯೋಗ ಮುಂದುವರೆದು ಭಾರತದ ಸಂವಿಧಾನದ ಯಾವ ಅನುಚ್ಛೇದ ಅಸ್ಪೃಶ್ಯತೆಯನ್ನು ವಿರೋಧಿಸುತ್ತದೆ ಬಹಳ ಪ್ರಮುಖವಾದ ಪ್ರಶ್ನೆ ಹದಿನೇಳನೆಯ ಅನುಚ್ಛೇದ ಅಸ್ಪೃಶ್ಯತೆಯನ್ನ ವಿರೋಧ ಮಾಡುತ್ತೆ ತರವಾಡು ಎಂದರೆ ಏನು ಅಂತ ಕೇಳೋ ಪ್ರಶ್ನೆ ಇದು ಕೂಡ ಬಹಳ ಪ್ರಮುಖ ಪ್ರಶ್ನೆ ತರವಾಡು ಎಂದರೆ ಕೇರಳದ ನಾಯರ್ ಮಾತೃ ಪ್ರಧಾನ ಅವಿಭಕ್ತ ಕುಟುಂಬಕ್ಕೆ ತರವಾಡು ಅಂತ ಕರೀತಾರೆ ಕೇರಳದ ನಾಯರ್ ಮಾತೃಪ್ರಧಾನ ಪ್ರಧಾನ ಅವಿಭಕ್ತ ಕುಟುಂಬ ಐ ಆರ್ ಡಿ ಪಿ ಇದರ ವಿಸ್ತರೂಪ ಏನು ವಿಸ್ತರಿಸಿರಿ ಕೇಳಬಹುದು ಐ ಆರ್ ಡಿ ಪಿ ಇಂಟಿಗ್ರೇಟೆಡ್ ಐ ಅಂದರೆ ಇಂಟಿಗ್ರೇಟೆಡ್ ಆರ್ ಅಂದರೆ ರೂರಲ್ ರೂರಲ್ ಡಿ ಅಂದರೆ ಡೆವಲಪ್ಮೆಂಟ್ ಪಿ ಅಂದರೆ ಪ್ರೋಗ್ರಾಂ ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಹೀಗೂ ಬರೀಬಹುದು ಇಂಗ್ಲಿಷ್ನಲ್ಲಿ ಅಥವಾ ನೀವೇನು ಬರೀಬಹುದು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಐ ಆರ್ ಡಿ ಪಿ ಅಂತಂದರೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅನ್ನೋದನ್ನು ಹೇಳುತ್ತೆ ಗ್ರಾಮೀಣ ಜನರ ಆರೋಗ್ಯಕ್ಕಾಗಿ ರೂಪಿಸಿದ ಆರೋಗ್ಯ ವಿಮಾ ಯೋಜನೆ ಯಾವುದು ಯಶಸ್ವಿನಿ ಯೋಜನೆ ಬಹುಶಃ ನೀವೆಲ್ಲ ಕೇಳಿರ್ತೀರಿ ಯಶಸ್ವಿನಿ ಯೋಜನೆ ಗ್ರಾಮೀಣ ಜನರ ಆರೋಗ್ಯಕ್ಕಾಗಿ ಸರ್ಕಾರ ರೂಪಿಸಿದಂತಹ ಒಂದು ಯೋಜನೆ ಸತ್ಯಶೋಧಕ ಸಮಾಜವನ್ನ ಯಾರು ಸ್ಥಾಪಿಸಿದರು ಜ್ಯೋತಿರಾವ್ ಬುಲೆ ಅವರು ಸ್ಥಾಪಿಸುತ್ತಾರೆ ಮಕ್ಕಳ ಲಿಂಗಾನುಪಾತ ಕುಸಿಯಲು ಎರಡು ಕಾರಣಗಳು ಯಾವ್ಯಾವುದು ಗರ್ಭಪಾತ ಹೆಣ್ಣು ಮಕ್ಕಳು ಹುಟ್ಟುವುದನ್ನೇ ತಡೆಯುವಂತಹ ಗರ್ಭಪಾತ ಆಗಿರಬಹುದು ಶಿಶು ಹತ್ಯೆ ಇರಬಹುದಾಗಿ ಇರಬಹುದು ಇವೆಲ್ಲ ಮಕ್ಕಳ ಲಿಂಗಾನುಪಾತ ಕುಸಿಯಲು ಕಾರಣವಾಗಿದೆ ಬಾಲ್ಯದಲ್ಲಿಯೇ ಹೆಣ್ಣು ಮಕ್ಕಳ ಪೋಷಣೆಯನ್ನು ನಿರ್ಲಕ್ಷ್ಯ ಮಾಡುವುದು ಇದು ಕೂಡ ಲಿಂಗಾನುಪಾತ ಕುಸಿತಕ್ಕೆ ಕಾರಣ ಪ್ರಸವ ಪೂರ್ವ ಲಿಂಗ ಪತ್ತೆಯ ತಂತ್ರಜ್ಞಾನದ ಬಳಕೆ ಮಾಡ್ಕೋಬಹುದು ಸರ್ಕಾರದ ಕಾನೂನುಗಳಿಗೆ ವಿರುದ್ಧವಾಗಿ ಇದು ಕೂಡ ಮಕ್ಕಳ ಲಿಂಗ ಅನುಪಾತ ಕುಸಿಯಲು ಕಾರಣ ಆಗತ್ತೆ ಮುಂದುವರೆದು ಭಾರತದ ಜನಸಂಖ್ಯಾ ಶಾಸ್ತ್ರೀಯ ಚಿತ್ರಣದ ಎರಡು ಲಕ್ಷಣಗಳು ಆಗ್ಲೇ ಈ ಪ್ರಶ್ನೆ ಬಂದಿತ್ತು ನಾವು ನೋಡಿದಿವಿ ಭಾರತ ಜನಸಂಖ್ಯೆಯ ಗಾತ್ರ ಮತ್ತು ಬೆಳವಣಿಗೆ ಭಾರತ ಜನಸಂಖ್ಯೆಯ ವಯೋರಚನೆ ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ ಹೆಚ್ಚುತ್ತಿರುವಂತಹ ಸಾಕ್ಷರತಾ ಪ್ರಮಾಣ ಇವೆಲ್ಲವುಗಳು ಕೂಡ ಭಾರತದ ಜನಸಂಖ್ಯಾ ಶಾಸ್ತ್ರೀಯ ಚಿತ್ರಣದ ಎರಡು ಲಕ್ಷಣಗಳು ಕರ್ನಾಟಕದ ಎರಡು ಪ್ರಬಲ ಜಾತಿಗಳು ಯಾವ್ಯಾವುದು ಅಂತ ಕೇಳಿದ್ದಾರೆ ಲಿಂಗಾಯತರು ಮತ್ತು ಒಕ್ಕಲಿಗರು ಬಹಳ ಪ್ರಬಲವಾದಂತಹ ಎರಡು ಜಾತಿಗಳು ಸ್ತ್ರೀ ಶಕ್ತಿಯ ಎರಡು ಉದ್ದೇಶಗಳು ಯಾವ್ಯಾವುದು ಸ್ತ್ರೀ ಶಕ್ತಿ ಯೋಜನೆ ಗ್ರಾಮೀಣ ಮಹಿಳೆಯರನ್ನ ಸಬಲೀಕರಣ ಮಾಡೋದು ಮಹಿಳೆಯರನ್ನ ಸ್ವಾವಲಂಬಿಗಳನ್ನಾಗಿ ಮಾಡೋದು ಸ್ತ್ರೀ ಶಕ್ತಿಯ ಎರಡು ಉದ್ದೇಶಗಳು ಅವಿಭಕ್ತ ಕುಟುಂಬದ ಎರಡು ಅನುಕೂಲಗಳು ನೋಡಿ ಆಗ್ಲೇ ಅನಾನುಕೂಲ ಕೇಳಿದ್ರು ಈಗ ಅನುಕೂಲ ಕೇಳಿದ್ದಾರೆ ಮನರಂಜನೆ ಸಾಧ್ಯ ಆಗತ್ತೆ ಸದಸ್ಯರ ಸಂರಕ್ಷಣೆ ಆಗಿರುತ್ತೆ ಆರ್ಥಿಕವಾಗಿ ಅನುಕೂಲತೆ ಇರುತ್ತೆ ವ್ಯಕ್ತಿ ವಿಕಾಸಕ್ಕೆ ಅವಕಾಶ ಇರುತ್ತೆ ಅವಿಭಕ್ತ ಕುಟುಂಬದಲ್ಲಿ ಎಲ್ಲರೂ ಒಂದಾಗಿ ಬಹಳ ಖುಷ್ ಖುಷಿಯಿಂದ ಸಾಧ್ಯ ಆಗುತ್ತೆ ಭಾರತೀಯ ಗ್ರಾಮಗಳ ಎರಡು ಲಕ್ಷಣಗಳನ್ನು ಬರೆಯಿರಿ ಗ್ರಾಮಗಳು ಹೇಗಿದ್ದಾವೆ ಭಾರತದ್ದು ಚಿಕ್ಕ ಗಾತ್ರ ಪ್ರಾಥಮಿಕ ಸಂಬಂಧಗಳಿರುತ್ತೆ ಸಾಮಾಜಿಕ ಸಮೈಕ್ಯತೆ ಇರುತ್ತೆ ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ ಇರುತ್ತೆ ಇವೆಲ್ಲವುಗಳು ಕೂಡ ಭಾರತೀಯ ಗ್ರಾಮಗಳ ಎರಡು ಪ್ರಮುಖವಾದಂತಹ ಲಕ್ಷಣಗಳು ಚಿಕ್ಕ ಗಾತ್ರ ಮತ್ತು ಪ್ರಾಥಮಿಕವಾದಂತಹ ಸಂಬಂಧ ಇರುತ್ತೆ ಮಲಪ್ರಭಾ ರೈತರ ಪ್ರತಿಭಟನೆಗೆ ಎರಡು ಕಾರಣಗಳನ್ನು ಬರೆಯಿರಿ ಸ್ಥಿರ ಬೆಲೆಯ ಪ್ರಶ್ನೆ ಇಟ್ಟುಕೊಂಡು ರೈತರು ಹೋರಾಟ ಮಾಡ್ತಾರೆ ಲೇವಾದೇವಿಯ ಅಥವಾ ಲೇವಿಯ ಪ್ರಶ್ನೆ ಸ್ಥಳೀಯ ನೌಕರಶಾಹಿಯ ಪಾತ್ರ ಇವೆಲ್ಲವೂ ಪ್ರಮುಖವಾದಂತಹ ಪ್ರತಿಭಟನೆಗೆ ಕಾರಣಗಳು ಮಾರ್ಚ್ ಎರಡ್ ಸಾವಿರದ ಹದಿನೇಳರಲ್ಲಿ ಕೇಳಿದಂತಹ ಪ್ರಶ್ನೆಗಳು ಡೆಮೋಗ್ರಫಿ ಎಂಬ ಪದವನ್ನ ಪರಿಚಯಿಸಿದವರು ಗಿಲ್ಯಾರ್ಡ್ ಅವರು ಈ ಡೆಮೋಗ್ರಫಿ ಎಂಬ ಪದವನ್ನು ಬಳಸ್ತಾರೆ ಮತ್ತೆ ಮತ್ತೆ ಕೇಳಿರುವಂತಹ ಪ್ರಶ್ನೆ ಈ ವರ್ಷ ಮತ್ತೆ ಬರಬಹುದಾದ ಪ್ರಶ್ನೆ ಡೆಮೋಗ್ರಫಿ ಗಿಲ್ ಯಾರ್ಡ್ ಇದು ಗಮನದಲ್ಲಿರಲಿ ಜನಸಂಖ್ಯಾ ವಿಭಜಕ ವರ್ಷ ಇನ್ನೊಮ್ಮೆ ರಿಪೀಟ್ ಆಗಿರುವ ಪ್ರಶ್ನೆ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಜನಸಂಖ್ಯಾ ವಿಭಜಕ ವರ್ಷ ಕರ್ನಾಟಕದ ಹಿಂದುಳಿದ ವರ್ಗಗಳ ಆಯೋಗವನ್ನು ಹೆಸರಿಸಿ ಹಿಂದುಳಿದ ವರ್ಗಗಳ ಆಯೋಗ ಕರ್ನಾಟಕದ್ದು ಗಮನದಲ್ಲಿಟ್ಟುಕೊಂಡಿರಿ ಕರ್ನಾಟಕದ ಹಿಂದುಳಿದ ವರ್ಗಗಳ ಆಯೋಗ ಯಾವ್ಯಾವುದು ನಾಗನಗೌಡ ಆಯೋಗ ಎಲ್ ಜಿ ಹಾವ್ನೂರು ಆಯೋಗ ವೆಂಕಟಸ್ವಾಮಿ ಆಯೋಗ ಚಿನ್ನಪ್ಪರೆಡ್ಡಿ ಆಯೋಗ ಹೀಗೆ ಬೇರೆ ಬೇರೆ ಆಯೋಗಗಳು ಕರ್ನಾಟಕದ ಹಿಂದುಳಿದ ವರ್ಗಗಳ ಆಯೋಗಗಳು ಎಲ್ ಎ ಎಂ ಪಿ ಎಸ್ ಅಂದರೆ ಏನು ಅಂತ ಕೇಳಿದರೆ ಲಾರ್ಜ್ ಏರಿಯಾ ಮಲ್ಟಿಪರ್ಪಸ್ ಸೊಸೈಟಿ ಎಲ್ ಎ ಎಂ ಪಿ ಎಸ್ ವಿಸ್ತರಿಸಿ ಅಂತ ಕೇಳಬಹುದು ಲಾರ್ಜ್ ಏರಿಯಾ ಮಲ್ಟಿಪರ್ಪಸ್ ಸೊಸೈಟಿ ಇದು ಲ್ಯಾಂಪ್ಸ್ ಲ್ಯಾಂಪ್ಸ್ನ ವಿಸ್ತ ವಿಸ್ತ ರೂಪ ಲ್ಯಾಂಪ್ಸ್ ಎಂದರೆ ಏನು ಲಾರ್ಜ್ ಏರಿಯಾ ಮಲ್ಟಿಪರ್ಪಸ್ ಸೊಸೈಟಿ ವಿಶಾಲ ಪ್ರದೇಶ ವಿವಿಧೋದ್ದೇಶ ಸಂಘಗಳು ಅಂತ ಕನ್ನಡದಲ್ಲಿ ಹೇಳ್ಬೋದು ಇಲ್ಲಂ ಎಂದರೆ ಏನು ಇಲ್ಲಂ ಎಂದರೆ ಕೇರಳದ ನಂಬೂದರಿ ಬ್ರಾಹ್ಮಣ ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಆಗಲಿ ನಾವು ತರವಾಡು ಅಂದ್ರೆ ಏನು ಅಂತ ನೋಡಿದ್ವಿ ಇಲ್ಲಿ ಇಲ್ಲಂ ಅಂದ್ರೆ ಏನು ಅಂತ ಕೇಳ್ತಿದ್ದೀವಿ ಇಲ್ಲಮ್ ಅಂತಂದರೆ ಕೇರಳದ ನಂಬೂದರಿ ಬ್ರಾಹ್ಮಣ ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಭಾರತ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯಗಳು ಎಂದು ಕರೆದವರು ಯಾರು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಚಾರ್ಲ್ಸ್ ಮೆಟ್ಕಾಫ್ ಚಾರ್ಲ್ಸ್ ಮೆಟ್ಕಾಫ್ ಅವರು ಭಾರತದ ಗ್ರಾಮಗಳನ್ನ ಪುಟ್ಟ ಗಣರಾಜ್ಯಗಳು ಅಂತ ಕರೀತಾರೆ ಉಲ್ಟಾ ಮಾಡಿ ಕೂಡ ಕೇಳ್ಬೋದು ಚಾರ್ಲ್ಸ್ ಮೆಟ್ ಮೆಟ್ಕಾಫ್ ಏನಂತ ಕರೆದಿದ್ದಾರೆ ಭಾರತ ಗ್ರಾಮಗಳನ್ನ ಅಂತ ಪುಟ್ಟ ಗಣರಾಜ್ಯಗಳು ಅಂತ ಕರೆದಿದ್ದಾರೆ ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ ಈ ಪುಸ್ತಕವನ್ನ ಯಾರು ಬರೆದಿದ್ದಾರೆ ಎ ಆರ್ ದೇಸಾಯಿ ಅವರು ಬರೆದಿದ್ದಾರೆ ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ ಈ ಪುಸ್ತಕವನ್ನ ಬರೆದಂತವರು ಎ ಆರ್ ಅವರು ಜಾತಿ ಪದ್ಧತಿಯ ವಿರುದ್ಧ ಹೋರಾಡಲು ಜ್ಯೋತಿರಾವ್ ಪುಲೆ ಅವರು ಆರಂಭಿಸಿದ ಸಂಘಟನೆ ಯಾವುದು ಸತ್ಯಶೋಧಕ ಸಮಾಜವನ್ನ ಜ್ಯೋತಿರಾವ್ ಪುಲೆ ಅವರು ಆರಂಭಿಸುತ್ತಾರೆ ಭಾರತದ ಯಾವುದಾದರೂ ಎರಡು ಜನಾಂಗೀಯ ಸಮೂಹಗಳನ್ನು ಹೆಸರಿಸಿ ಭಾರತದಲ್ಲಿ ಯಾವ್ಯಾವ ಜನಾಂಗಗಳಿದ್ದಾವೆ ನಿಗ್ರಿಟೋ ಇದೆ ಪ್ರೋಟೋ ಆಸ್ಟ್ರೋಲೈಡ್ಗಳಿದ್ದಾರೆ ಮಂಗೋಲೈಡ್ಗಳಿದ್ದಾರೆ ಮೆಟರೇನಿಯನ್ಗಳಿದ್ದಾರೆ ವೆಸ್ಟರ್ನ್ ಬ್ರಾಕಿ ಸೆ ಸೆಫಾಲ್ಸ್ಗಳಿದ್ದಾರೆ ನಾರ್ಡಿಕ್ ಅಥವಾ ಇಂಡೋ ಆರಿಯನ್ಸ್ಗಳಿದ್ದಾರೆ ಯಾವುದಾದ್ರು ಎರಡನ್ನು ನೆನಪಲ್ಲಿಟ್ಕೊಂಡಿರಿ ಇಟ್ಕೊಂಡಿರಿ ಅಥವಾ ಪ್ರೋಟೋ ಆಸ್ಟ್ರೋಲೈಡ್ ಅಥವಾ ಮಂಗೊಲೈಡ್ ಮೆಂಟರೇನಿಯನ್ ಯಾವುದಾದರೂ ಎರಡು ಜನಸಂಖ್ಯಾಶಾಸ್ತ್ರದ ವಿಧಗಳು ಯಾವ್ಯಾವುದು ಔಪಚಾರಿಕ ಜನಸಂಖ್ಯಾಶಾಸ್ತ್ರ ಮತ್ತೊಂದು ಸಾಮಾಜಿಕ ಜನಸಂಖ್ಯಾಶಾಸ್ತ್ರ ಇವೆರಡು ಜನಸಂಖ್ಯಾಶಾಸ್ತ್ರ ವಿಧಗಳು ಔಪಚಾರಿಕ ಜನಸಂಖ್ಯಾಶಾಸ್ತ್ರ ಸಾಮಾಜಿಕ ಜನಸಂಖ್ಯಾಶಾಸ್ತ್ರ ಪ್ರಬಲ ಜಾತಿಯ ವ್ಯಾಖ್ಯೆಯನ್ನು ಬರೆಯಿರಿ ಅನ್ನೋ ಪ್ರಶ್ನೆ ಇದೆ ಪ್ರಬಲ ಜಾತಿ ಸಂಕಲನಾತ್ಮಕ ಸಾರಿ ಸಂಖ್ಯಾತ್ಮಕ ಪ್ರಾಬಲ್ಯ ಹೊಂದಿದ ತಕ್ಕ ಮಟ್ಟಿನ ಆರ್ಥಿಕ ರಾಜಕೀಯ ಅಧಿಕಾರ ಹೊಂದಿದ ಮತ್ತು ಸ್ಥಳೀಯ ಜಾತಿ ಏಣಿ ಶ್ರೇಣಿಯಲ್ಲಿ ಉನ್ನತ ಮಟ್ಟದ ಧಾರ್ಮಿಕ ಅಂತಸ್ತು ಹೊಂದಿದ ಜಾತಿಗಳನ್ನ ಪ್ರಬಲ ಜಾತಿ ಅಂತ ಕರೀತಾರೆ ಶಕ್ತಿ ಎಂದರೇನು ಗ್ರಾಮದ ಮಹಿಳಾ ಸದಸ್ಯರಲ್ಲಿ ಉಳಿತಾಯ ಮಾಡುವ ಅಭ್ಯಾಸವನ್ನು ಪ್ರೇರೇಪಿಸಿ ಆರ್ಥಿಕವಾಗಿ ಅವರನ್ನು ಸಬಲಗೊಳಿಸುವ ಸ್ವಾವಲಂಬಿಗಳನ್ನಾಗಿ ಮಾಡಲು ಸಂಘಟಿತವಾದ ಸಮೂಹವೇ ಸ್ತ್ರೀಶಕ್ತಿ ಸಂಘ ಅವಿಭಕ್ತ ಕುಟುಂಬದ ಪ್ರಕಾರಗಳು ಯಾವ್ಯಾವುದು ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಅದಕ್ಕೆ ಏನಂತ ಕರೀತಾರೆ ಇಲ್ಲಂ ಅಂತ ಕರೀತಾರೆ ಮಾತೃಪ್ರಧಾನ ಅವಿಭಕ್ತ ಕುಟುಂಬ ಅದಕ್ಕೆ ಏನಂತ ಕರೀತಾರೆ ತರವಾಡು ಅಂತ ಕರೀತಾರೆ ಹಸಿರು ಕ್ರಾಂತಿ ಎಂದರೇನು ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ರಾಸಾಯನಿಕ ಗೊಬ್ಬರವನ್ನು ಬಳಸ್ಕೊಂಡು ಕ್ರಿಮಿನಾಶಕವನ್ನು ಬಳಸ್ಕೊಂಡು ಸುಧಾರಿತ ಬೀಜಗಳನ್ನು ಬಳಸ್ಕೊಂಡು ಯಾಂತ್ರಿಕ ಕೃಷಿ ಪರ ಪರಿಕರಗಳನ್ನು ಬಳಸ್ಕೊಂಡು ನೀರಾವರಿಯನ್ನು ಬಳಸ್ಕೊಂಡು ವಿದ್ಯುತ್ತನ್ನು ಬಳಸ್ಕೊಂಡು ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚಳ ಮಾಡುವಂತಹ ಪದ್ಧತಿ ಏನಿದೆ ಇದನ್ನು ಹಸಿರು ಕ್ರಾಂತಿ ಅನ್ನೋದಾಗಿ ಕರೀತಾರೆ ಗ್ರಾಮ ಪಂಚಾಯಿತಿ ಎರಡು ಕಾರ್ಯಗಳನ್ನು ಬರೆಯಿರಿ ಗ್ರಾಮ ಪಂಚಾಯಿತಿ ಏನು ಮಾಡುತ್ತೆ ಕುಡಿಯುವ ನೀರಿನ ಸೌಲಭ್ಯ ಮಾಡುತ್ತೆ ಸಣ್ಣ ನೀರಾವರಿ ನಿರ್ವಹಣೆ ಮಾಡುತ್ತೆ ಶಾಲಾ ಕಟ್ಟಡಗಳ ನಿರ್ವಹಣೆ ಮಾಡುತ್ತೆ ಬಾವಿ ಕೆರೆಗಳನ್ನ ತೋರಿಸುತ್ತೆ ಅವುಗಳನ್ನು ಸಂರಕ್ಷಣೆ ಮಾಡುತ್ತೆ ನಿರ್ಮಾಣ ಮಾಡುತ್ತೆ ಕೃಷಿ ಪಶುಸಂಗೋಪನೆ ಕುಟುಂಬ ಯೋಜನೆ ಇವೆಲ್ಲವುಗಳು ಕೂಡ ಗ್ರಾಮ ಪಂಚಾಯಿತಿಯ ಕಾರ್ಯಗಳು ಸಾಮಾಜಿಕ ಚಳುವಳಿಯ ಎರಡು ಮೂಲಾಂಶಗಳು ಯಾವ್ಯಾವುದು ಮೊದಲನೇ ಮೂಲಾಂಶ ಸಿದ್ಧಾಂತ ಎರಡನೇದು ಸಾಮಾಜಿಕ ಕ್ರೋಢೀಕರಣ ಮೂರನೇದು ನಾಯಕತ್ವ ಮತ್ತು ಸಂಘಟನೆ ಭಾರತದ ಎರಡು ಮಹಿಳಾ ಸಂಘಟನೆಗಳನ್ನ ಹೆಸರಿಸಿ ಅಂತ ಇದೆ ಸ್ತ್ರೀ ವಿಮೋಚನಾ ಸ್ತ್ರೀ ಸಂಘರ್ಷ ಮಹಿಳಾ ದಕ್ಷತಾ ಪುರೋಗಾಮಿ ಮಹಿಳಾ ಸೇವಾ ಸಮಾಜ ಭಗಿನಿ ಸಮಾಜ ಹೀಗೆ ಬೇರೆ ಬೇರೆ ಸಂಘಗಳನ್ನು ನಾವು ಗಮನಿಸಬಹುದು ಸ್ತ್ರೀಶಕ್ತಿ ಸಂಘಗಳಲ್ಲಿ ಸೊ ಸ್ತ್ರೀಶಕ್ತಿ ಸಂಘಗಳು ಸಾಮಾಜಿಕ ಭಾರತ ಎರಡು ಮಹಿಳಾ ಸಂಘಟನೆಗಳು ಸ್ತ್ರೀ ವಿಮೋಚನಾ ಸ್ತ್ರೀ ಸಂಘರ್ಷ ಮಹಿಳಾ ದಕ್ಷತಾ ಪುರೋಗಾಮಿ ಮಹಿಳಾ ಸೇವಾ ಸಮಾಜ ಭಗಿನಿ ಸಮಾಜ ಯಾವುದಾರು ಎರಡನ್ನ ನೆನಪಲ್ಲಿಟ್ಟುಕೊಂಡಿರಿ ಡೆಮೋಗ್ರಫಿ ಪದದ ಉತ್ಪತ್ತಿ ಮತ್ತೆ ಕೇಳಿದರೆ ಡೆಮೋಸ್ ಮತ್ತು ಗ್ರಾಫೇನ್ ಎಂಬ ಪದಗಳಿಂದ ಬಂದಿದೆ ವ್ಯವಸ್ಥಿತವಾದ ರೀತಿಯಲ್ಲಿ ಜನಸಂಖ್ಯೆಯ ಚಿತ್ರಣವನ್ನು ಅದು ಕೊಡುತ್ತೆ ಏಕತೆ ಎಂದರೆ ಏನು ಅಂತ ಕೇಳಿದರೆ ಏಕತೆ ಎಂದರೆ ನಾವೆಲ್ಲ ಒಂದು ಅಥವಾ ನಾವು ಒಂದು ಎಂಬ ಭಾವನೆ ಭಾರತ ಸರ್ಕಾರದ ಮೊದಲ ರಾಷ್ಟ್ರೀಯ ಆಯೋಗ ಯಾವುದು ಕಾಕಾ ಕಾಲೇಲ್ ಕಾಕಾ ಸಾಹೇಬ್ ಕಾಲೇಲ್ಕರ್ ಆಯೋಗ ಇದು ಭಾರತ ಸರ್ಕಾರದ ಮೊದಲ ರಾಷ್ಟ್ರೀಯ ಆಯೋಗ ಸೂಕ್ಷ್ಮ ಹಣಕಾಸು ಎಂಬ ಪರಿಕಲ್ಪನೆಯನ್ನ ಕೊಟ್ಟವ್ರು ಯಾರು ಬಾಂಗ್ಲಾದೇಶದ ಮೊಹಮ್ಮದ್ ಯುನೀಸ್ ಇವರು ಈ ಸೂಕ್ಷ್ಮ ಹಣಕಾಸು ಎಂಬ ಪರಿಕಲ್ಪನೆಯನ್ನ ಕೊಟ್ಟಿದ್ದಾರೆ ಲಿಂಗ ತಾರತಮ್ಯ ಎಂದರೆ ಏನು ಒಂದು ಲಿಂಗಕ್ಕಿಂತ ಇನ್ನೊಂದು ಲಿಂಗಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುವುದು ಲಿಂಗಾಧಾರಿತ ತಾರತಮ್ಯವೇ ಲಿಂಗ ತಾರತಮ್ಯ ಇಲ್ಲಂ ಎಂದರೆ ಏನು ಕೇರಳದ ನಂಬೂದರಿ ಬ್ರಾಹ್ಮಣರ ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಅದನ್ನ ಇಲ್ಲಂ ಅಂತ ಕರೀತಾರೆ ಗ್ರಾಮದ ಒಂದು ಲಕ್ಷಣ ಏನು ಚಿಕ್ಕ ಗಾತ್ರ ಪ್ರಾಥಮಿಕ ಸಂಬಂಧ ಸಾಮಾಜಿಕ ಸಮೈಕ್ಯತೆ ಭಾರತ ಒಂದು ಭಾಷಾ ಸಂಗ್ರಹಾಲಯ ಹೇಗೆ ಹೇಳ್ತೀರಿ ಭಾರತದಲ್ಲಿ ಪ್ರಾಚೀನ ಕಾಲದಿಂದ ಇಲ್ಲಿಯವರೆಗೆ ಹಲವಾರು ಭಾಷೆಗಳನ್ನು ಮಾತನಾಡುವ ಜನಸಮೂಹಗಳು ಇದಾವೆ ಭಾರತದಲ್ಲಿ ಸಾವಿರದ ಆರುನೂರಕ್ಕಿಂತ ಹೆಚ್ಚು ವಿವಿಧ ಭಾಷೆಗಳನ್ನಾಡುವ ಜನರಿದ್ದಾರೆ ಹಾಗಾಗಿ ಭಾರತವನ್ನ ಒಂದು ಭಾಷಾ ಸಂಗ್ರಹಾಲಯ ಅಂತ ಕರೀತಾರೆ ಯಾವುದಾದರಡು ಸಮಾಜ ಸುಧಾರಣಾ ಚಳವಳಿಯನ್ನು ಬರೆಯಿರಿ ಬ್ರಹ್ಮ ಸಮಾಜ ಪ್ರಾರ್ಥನಾ ಸಮಾಜ ಆರ್ಯ ಸಮಾಜ ರಾಮಕೃಷ್ಣ ಮಿಷನ್ ಥಿಯೋಸಫಿಕಲ್ ಸೊಸೈಟಿ ಸತ್ಯ ಶೋಧಕ ಸಮಾಜ ಯಾವುದಾದ್ರು ಎರಡು ಪ್ರಬಲ ಜಾತಿಯ ನಿರ್ಧಾರಕಾಂಶಗಳು ಹೆಚ್ಚಿನ ಕೃಷಿ ಭೂಮಿ ಹೊಂದಿರೋದು ಹೆಚ್ಚಿನ ಸಂಖ್ಯೆಯ ಜನ ಶಿಕ್ಷಣವನ್ನು ಹೊಂದಿರುವುದು ಆರ್ಥಿಕವಾಗಿ ರಾಜಕೀಯ ಅಧಿಕಾರ ಆಮೇಲೆ ಧಾರ್ಮಿಕ ಅಧಿಕಾರ ಇವೆಲ್ಲವುಗಳು ಕೂಡ ಪ್ರಬಲ ಜಾತಿಯ ನಿರ್ಧಾರಕ ಅಂಶಗಳು ಹಿಂದುಳಿದ ಹಿಂದುಳಿದು ಹಿಂದುಳಿದ ಹಿಂದುಳಿದಿರುವಿಕೆ ಇದನ್ನು ನಿರ್ಧರಿಸುವಂತಹ ಎರಡು ಮಾನದಂಡಗಳು ಯಾವ್ಯಾವುದು ಸಾಮಾಜಿಕ ಮಾನದಂಡ ಆರ್ಥಿಕ ಮಾನದಂಡ ಶೈಕ್ಷಣಿಕ ಮಾನದಂಡವನ್ನು ಇಟ್ಕೊಂಡು ಹಿಂದುಳಿದಿರುವಿಕೆಯನ್ನ ನಿರ್ಧರಿಸುತ್ತಾರೆ ಮಹಿಳಾ ಸಬಲೀಕರಣ ಅಂದ್ರೆ ಏನು ಮಹಿಳೆಯರಿಗೆ ಅಧಿಕಾರವನ್ನ ಕೊಡುವಂಥದ್ದು ಸಾಮಾಜಿಕ ಅನಿಷ್ಠ ಶೋಷಣೆಗಳಿಂದ ಸ್ತ್ರೀಯರನ್ನ ರಕ್ಷಿಸುವಂಥದ್ದು ಅವರನ್ನ ಸಮರ್ಥವಾಗಿ ಬಾಳುವಂತೆ ಮಾಡೋದೇ ಮಹಿಳಾ ಸಬಲೀಕರಣ ಶಕ್ತಿ ಎರಡು ಉದ್ದೇಶಗಳು ಆಗಲೇ ನೋಡಿದಿವಿ ಮಹಿಳೆಯರ ಆರ್ಥಿಕ ಅಭಿವೃದ್ಧಿ ಮಹಿಳೆಯರಲ್ಲಿ ಸ್ವಾವಲಂಬನೆಯನ್ನು ಸಾಧನೆ ಮಾಡುವಂಥದ್ದು ಅವರಿಗೆ ಸಾಲವನ್ನು ನೀಡುವಂಥದ್ದು ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿಕೊಳ್ಳುವಂಥದ್ದು ಆದಾಯ ತರಬಲ್ಲಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಸಂಘದ ಸದಸ್ಯರಿಗೆ ವಿವಿಧ ಇಲಾಖೆಗಳ ಯೋಜನೆಗಳ ಪ್ರಯೋಜನಗಳು ಲಭಿಸುವಂತೆ ಮಾಡುವಂಥದ್ದು ಅವಿಭಕ್ತ ಕುಟುಂಬದ ಮೇಲೆ ಪ್ರಭಾವ ಬೀರುವ ಎರಡು ಸಾಮಾಜಿಕ ಶಾಸನಗಳು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರ ಸತಿ ನಿಷೇಧ ಶಾಸನ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಬಾಲ್ಯ ವಿವಾಹ ನಿಷೇಧ ಶಾಸನ ಸಾವಿರದ ಒಂಬೈನೂರ ಐವತ್ತೈದರ ಹಿಂದೂ ವಿವಾಹ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರರ ಹಿಂದೂ ಉತ್ತರದಾಯಿ ಉತ್ತರ ಉತ್ತರಾಧಿಕಾರತ್ವ ಕಾಯ್ದೆ ಇವೆಲ್ಲವುಗಳು ಕೂಡ ಅವಿಭಕ್ತ ಕುಟುಂಬದ ಮೇಲೆ ಪ್ರಭಾವವನ್ನು ಬೀರುತ್ತೆ ಕರ್ನಾಟಕದ ಯಾವುದಾದರೂ ಎರಡು ರೈತ ಹೋರಾಟವನ್ನು ತಿಳಿಸಿ ಕಾಗೋಡು ಸತ್ಯಾಗ್ರಹ ಮಲಪ್ರಭಾ ಹೋರಾಟ ಇತರೆ ಹೋರಾಟ ಬಹುಶಃ ಎರಡು ಕೇಳಿದಾಗ ಕಾಗೋಡು ಮತ್ತು ಮಲಪ್ರಭಾ ಹೋರಾಟ ಬರೆಯುವುದು ಒಳ್ಳೆಯದು ಮಾರ್ಚ್ ಎರಡು ಸಾವಿರದ ಹದಿನೆಂಟು ಡೆಮೋಗ್ರಫಿ ಎಂಬ ಪದ ಮತ್ತೆ ನಾವು ನೋಡ್ತಿದ್ದೀವಿ ಡೆಮಾಸ್ ಮತ್ತು ಗ್ರಾಫೇನ್ ಎಂಬ ಎರಡು ಪದಗಳಿಂದ ಬಂದಿದೆ ಜನಸಂಖ್ಯೆಯ ಕುರಿತಾದಂತಹ ವ್ಯವಸ್ಥಿತವಾದ ಚಿತ್ರಣವೇ ಡೆಮೋಗ್ರಫಿ ಭಾರತ ಜನಾಂಗೀಯ ಸಮೂಹಗಳು ನಿಗ್ರಿಟೊ ಪ್ರೊಟೋ ಮೆಡಿಟರೇನಿಯನ್ ನಾರ್ಡಿ ಹರಿಜನ ಎಂಬ ಪದವನ್ನು ಮೊದಲು ಪರಿಚಯಿಸಿದವರು ಯಾರು ಅಂತ ಕೇಳಿದ್ದಾರೆ ಗುಜರಾತಿನ ಸಂತ ನರಸಿಂಹ ಮೆಹತಾ ಈ ಹರಿಜನ ಎಂಬ ಪದ ಪದವನ್ನು ಮೊದಲು ಪರಿಚಯಿಸ್ತಾರೆ ಬಹಳ ಪ್ರಮುಖವಾದಂತಹ ಪ್ರಶ್ನೆ ಹರಿಜನ ಎಂಬ ಪದವನ್ನು ಪರಿಚಯಿಸಿದವರು ಗುಜರಾತಿನ ಸಂತ ನರಸಿಂಹ ಮೆಹತಾ ಸಂವಿಧಾನದ ಹದಿನೇಳನೇ ಕಲಂ ಏನನ್ನು ವಿರೋಧಿಸುತ್ತೆ ಅಸ್ಪೃಶ್ಯತೆಯನ್ನು ನಿಷೇಧ ಮಾಡುತ್ತೆ ಭಾರತ ಅವಿಭಕ್ತ ಕುಟುಂಬ ಭಾರತ ಭಾರತದ ಅವಿಭಕ್ತ ಕುಟುಂಬವನ್ನು ಮಹಾಮನೆ ಅಂತ ಕರೆದವರು ಯಾರು ಹೆನ್ರಿ ಮೇನ್ ಇದು ಕೂಡ ಬಹಳ ಪ್ರಮುಖವಾದ ಪ್ರಶ್ನೆ ಭಾರತದ ಅವಿಭಕ್ತ ಕುಟುಂಬವನ್ನ ಮಹಾಮನೆ ಅಂತ ಕರೆದವರು ಹೆನ್ರಿ ಮೇನ್ ಡಿ ಪಿ ಇಂಟೆನ್ಸಿವ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಗ್ರಾಮೀಣ ಜನರ ಕಲ್ಯಾಣಕ್ಕಾಗಿ ರೂಪಿಸಿದ ಆರೋಗ್ಯ ವಿಮಾ ಯೋಜನೆ ಯಶಸ್ವಿನಿ ಕಾಗೋಡು ಸತ್ಯಾಗ್ರಹದ ಘೋಷಣೆ ಏನು ಉಳುವವನಿಗೆ ಭೂಮಿ ಇದು ಕಾಗೋಡು ಸತ್ಯಾಗ್ರಹದ ಘೋಷಣೆ ಪಾಶ್ಚಾತ್ಯೀಕರಣದ ಪರಿಕಲ್ಪನೆಯನ್ನು ಯಾರು ಪರಿಚಯಿಸ್ತಾರೆ ಎಂ ಎನ್ ಶ್ರೀನಿವಾಸ್ ಡಿಮಾರು ಅಂದರೆ ಏನು ಡಿ ಅಂತಂದ್ರೆ ಇಲ್ಲಿ ಮಗಳು ಈ ಅಂದರೆ ನಿವಾರಿಸು ಹೆಣ್ಣು ಮಗಳನ್ನ ಕೊಂದು ಹಾಕು ಹೆಣ್ಣು ಭ್ರೂಣ ಹತ್ಯೆಯ ಸೂಚಕವೇ ಡಿಮಾರು ಆರನೀಕರಣದ ಪ್ರಕ್ರಿಯೆಗೆ ತೊಡಕಾದಂತಹ ಪ್ರಕ್ರಿಯೆಗೆ ಅಡಚಣೆಯಾದಂತಹ ಅಂಶಗಳು ಯಾವ್ಯಾವುದು ಆರನೀಕರಣ ಪ್ರಕ್ರಿಯೆಗೆ ಅಡಚಣೆಯಾದ ಅಂಶಗಳು ಕೆಲವು ಬುಡಕಟ್ಟು ಸಮೂಹಗಳು ವಿಲೀನವಾಗಲು ನಿರಾಕರಿಸಿದ್ದು ಪ್ರಬಲ ಜನಾಂಗೀಯ ಸಮೂಹಗಳ ಸ್ವಾಂಗೀಕರಣಕ್ಕೆ ವಿರೋಧಿಸಿದ್ದು ವಲಸೆಗಾರರು ವಿರೋಧ ವ್ಯಕ್ತಪಡಿಸಿದರು ಇವೆಲ್ಲವೂ ಆರನೀಕರಣ ಪ್ರಕ್ರಿಯೆಗೆ ಅಡಚಣೆಯಾದಂತಹ ಅಂಶಗಳು ಬುಡಕಟ್ಟು ಸಮೂಹಗಳ ವಿಲೀನವಾಗಲು ನಿರಾಕರಣೆ ಮಾಡಿದವು ಪ್ರಬಲ ಜನಾಂಗೀಯ ಸಮೂಹಗಳು ಸ್ವಾಂಗೀಕರಣಕ್ಕೆ ವಿರೋಧ ಮಾಡಿದವು ವಲಸೆಗಾರರು ವಿರೋಧ ಮಾಡಿದ್ದು ಕರ್ನಾಟಕದ ಎರಡು ಪರಿಶಿಷ್ಟ ಜಾತಿಗಳು ಸಮಗಾರ ಹೊಲೆಯ ಚಮ್ಮಾರ ಮಾದರ ಲಂಬಾಣಿ ಇವೆಲ್ಲವುಗಳು ಕೂಡ ಪರಿಶಿಷ್ಟ ಜಾತಿಗೆ ಉದಾಹರಣೆಗಳು ಸೂಕ್ಷ್ಮ ಹಣಕಾಸು ಅಂದರೆ ಬಡವರಿಗೆ ಕಡಿಮೆ ಆದಾಯವುಳ್ಳವರಿಗೆ ಅವರ ಕುಟುಂಬಗಳಿಗೆ ಉಳಿತಾಯ ಖಾತೆಗಳಿಗೆ ಜೀವ ವಿಮಾ ನಿಧಿ ಮತ್ತು ಕಿರು ಸಾಲ ಮುಂತಾದ ಆರ್ಥಿಕ ಸೇವೆಗಳನ್ನು ನೀಡುವ ಮೂಲಕ ಅವರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವಂಥದ್ದು ಅದಕ್ಕೆ ಸೂಕ್ಷ್ಮ ಹಣಕಾಸು ಅಂತ ಕರೀತಾರೆ ಅವಿಭಕ್ತ ಕುಟುಂಬದ ಮೇಲೆ ಪ್ರಭಾವ ಬೀರಿದ ಶಾಸನಗಳು ಹತ್ತೊಂಬತ್ತು ನೂರ ಐವತ್ತೈದರ ಹಿಂದೂ ವಿವಾಹ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರರ ಹಿಂದೂ ಉತ್ತರದ ಉತ್ತರಾಧಿಕಾರತ್ವದ ಕಾಯ್ದೆ ಗ್ರಾಮಗಳ ಎರಡು ಲಕ್ಷಣಗಳು ಚಿಕ್ಕ ಗಾತ್ರ ಪ್ರಾಥಮಿಕ ಸಂಬಂಧ ಸಾಮಾಜಿಕ ಸಮೈಕ್ಯತೆ ಕೃಷಿ ಸ್ವಯಂ ಪರಿಪೂರ್ಣತೆ ಇತ್ಯಾದಿ ಮಲಪ್ರಭಾ ರೈತ ಹೋರಾಟಕ್ಕೆ ಏನು ಕಾರಣ ಸ್ಥಿರ ಬೆಲೆಯ ಪ್ರಶ್ನೆ ಲೇವಿಯ ಪ್ರಶ್ನೆ ಸ್ಥಳೀಯ ನೌಕರಶಾಹಿಯ ಪಾತ್ರ ಭಾರತದ ಮಹಿಳಾ ಸಂಘಟನೆ ಆಗಲೇ ನಾವು ನೋಡಿದೀವಿ ಮಹಿಳಾ ಸೇವಾ ಸಮಾಜ ಪೂರ್ಣಾದಲ್ಲಿರುವಂತಹ ಭಗಿನಿ ಸಮಾಜ ಶುಭಲಕ್ಷ್ಮಿ ಅಮ್ಮಳ ಬ್ರಾಹ್ಮಣ ಮಹಿಳಾ ನಿಲಯ ಹೀಗೆ ಬೇರೆ ಬೇರೆ ರೀತಿಯ ಮಹಿಳಾ ಸಂಘಟನೆಯನ್ನು ನಾವು ಕಾಣ್ಬೋದು ಸಪ್ಲಿಮೆಂಟರಿ ಪರೀಕ್ಷೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ನೂರ ಇಪ್ಪತ್ತೊಂದನ್ನು ಏನಂತ ಕರಿತೀವಿ ಜನಸಂಖ್ಯಾ ವಿಭಜಕ ವರ್ಷ ಅಂತ ಕರಿತೀವಿ ಭಾರತದ ಅತ್ಯಂತ ಪ್ರಾಚೀನ ನಾಗರಿಕತೆ ಸಿಂಧು ನಾಗರಿಕತೆ ಹರಿಜನ ಎಂಬ ಪದವನ್ನು ಪರಿಚಯಿಸಿದವರು ನರಸಿಂಹ ಮೆಹ್ತಾ ಇರ್ಬೋದು ಆದರೆ ಅದನ್ನು ಜನಪ್ರಿಯಗೊಳಿಸಿದವರು ಯಾರು ಅಂತ ಕೇಳಿದ್ರೆ ಮಹಾತ್ಮ ಗಾಂಧೀಜಿ ಶಕ್ತಿ ಯೋಜನೆ ಯಾವಾಗ ಬಂತು ಎರಡು ಸಾವಿರ ಎರಡು ಸಾವಿರದ ಒಂದರಲ್ಲಿ ಬಂತು ಇಲ್ಲಂಬಂದರೆ ಪಿತೃಪ್ರಧಾನವಾದಂತಹ ವಿಭಕ್ತ ಕುಟುಂಬ ಕೇರಳದಲ್ಲಿರುವಂಥದ್ದು ಗ್ರಾಮೀಣ ಜನರ ಕಲ್ಯಾಣಕ್ಕಾಗಿ ರೂಪಿಸಿದ ಆರೋಗ್ಯ ಯೋಜನೆ ಯಶಸ್ವಿನಿ ಸತ್ಯಶೋಧಕ ಸಮಾಜ ಜ್ಯೋತಿರಾವ್ ಪುಲೆ ಆ ನಂತರದಲ್ಲಿ ಸಂಸ್ಕೃತಾನುಕರಣ ಎಂಬ ಪದವನ್ನು ಪರಿಚಯಿಸಿದವರು ಯಾರು ಎಂ ಎನ್ ಶ್ರೀನಿವಾಸ್ ಇದು ಸ್ವಲ್ಪ ಹೊಸದಾದಂತಹ ಪ್ರಶ್ನೆ ನಾವು ನೋಡ್ತಾ ಇದ್ದೀವಿ ಸಂಸ್ಕೃತ ಅನುಕರಣ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಎಮ್ ಎನ್ ಶ್ರೀನಿವಾಸ್ ಭಾರತೀಯ ಭಾವ ರಾಷ್ಟ್ರೀಯ ಭಾವೈಕ್ಯತೆಯ ವ್ಯಾಖ್ಯೆಯನ್ನು ಬೆಂಜಮಿನ್ ಅವರು ಏನು ವ್ಯಾಖ್ಯೆ ಕೊಟ್ಟಿದ್ದಾರೆ ನೋಡೋಣ ರಾಷ್ಟ್ರೀಯ ಭಾವೈಕ್ಯತೆಯು ದೇಶವೊಂದರ ಸಮಸ್ತ ಜನರು ಒಂದು ಸಾಮಾನ್ಯ ಅನನ್ಯತೆಯೊಂದಿಗೆ ಸ್ವಾಂಗೀಕರಣಗೊಳ್ಳುವುದಾಗಿದೆ ಅನ್ನೋದಾಗಿ ಬೆಂಜಮಿನ್ ಅವರು ವ್ಯಾಖ್ಯಾನವನ್ನು ಕೊಡ್ತಾರೆ ವ್ಯಾಖ್ಯೆಯನ್ನು ಕೇಳಿದಾಗ ನಾವು ಅತ್ಯಂತ ಕರೆಕ್ಟಾಗಿ ಬರೀಬೇಕಾಗತ್ತೆ ರಾಷ್ಟ್ರೀಯ ಭಾವೈಕ್ಯತೆಯು ದೇಶವೊಂದರ ಸಮಸ್ತ ಜನರು ಒಂದು ಸಾಮಾನ್ಯ ಅನನ್ಯತೆಯೊಂದಿಗೆ ಸ್ವಾಂಗೀಕರಣ ಹೊಂದದಾಗಿದೆ ಅನ್ನೋದಾಗಿ ಅವರು ವ್ಯಾಖ್ಯಾನವನ್ನ ಕೊಡ್ತಾರೆ ಜನಸಂಖ್ಯಾ ಲಾಭಾಂಶ ಎಂದರೆ ಏನು ಭಾರತದಲ್ಲಿ ಕಾರ್ಯಸಾಮರ್ಥ್ಯವುಳ್ಳ ಯುವಕರ ಪ್ರಮಾಣ ಹೆಚ್ಚಾಗಿದೆ ಅವರಿಗೆ ಶಿಕ್ಷಣ ಉದ್ಯೋಗ ಮಟ್ಟವನ್ನು ಒದಗಿಸಿ ಅವರ ಸಾಮರ್ಥ್ಯವನ್ನು ದೇಶದ ಪ್ರಗತಿಗೆ ಲಾಭದಾಯಕವಾಗುವಂತೆ ಪರಿವರ್ತಿಸಿಕೊಳ್ಳುವುದು ಇದು ಜನಸಂಖ್ಯಾಶಾಸ್ತ್ರೀಯ ಲಾಭಾಂಶ ಅಂದರೆ ಭಾರತದಲ್ಲಿ ಇರುವಂತಹ ಯುವ ಜನತೆಯನ್ನ ಸರಿಯಾದ ರೀತಿಯಲ್ಲಿ ತರಬೇತಿಗೊಳಿಸಿ ಅವರಿಂದ ಹೆಚ್ಚು ಉತ್ಪಾದನೆ ಆಗುವಂತೆ ಮಾಡೋದು ಮತ್ತು ಅದು ದೇಶದ ಪ್ರಗತಿಗೆ ಲಾಭದಾಯಕವಾಗುವಂತೆ ನೋಡಿಕೊಳ್ಳೋದು ಇದು ಜನಸಂಖ್ಯಾ ಲಾಭಾಂಶ ಕರ್ನಾಟಕದ ಎರಡು ಪ್ರಬಲ ಜಾತಿಗಳು ಲಿಂಗಾಯತ ಮತ್ತು ಒಕ್ಕಲಿಗ ಸ್ತ್ರೀ ಶಕ್ತಿ ಎರಡು ಉದ್ದೇಶಗಳು ಗ್ರಾಮೀಣ ಮಹಿಳೆಯರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವುದು ಮಹಿಳೆಯರು ಸ್ವಾವಲಂಬಿಗಳಾಗುವಂತೆ ಮಾಡುವುದು ಅವರಿಗೆ ಸಾಲವನ್ನು ನೀಡುವಂಥ ತತ್ವಗಳು ಸ್ವ ಸಾಲ ನೀಡುವ ತತ್ವಗಳ ಆಧಾರದ ಮೇಲೆ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡುವಂಥದ್ದು ಅವಿಭಕ್ತ ಕುಟುಂಬಗಳು ಎರಡು ರೀತಿ ಇದೆ ಕೇರಳದ ನಂಬುದರಿ ಬ್ರಾಹ್ಮಣರ ಪಿತೃಪ್ರಧಾನ ವಿಭಕ್ತ ಕುಟುಂಬ ಇಲ್ಲಂ ಹಾಗೂ ಕೇರಳದ ನಾಯರ್ ಮಾತ್ರ ಪ್ರಧಾನ ವಿಭಕ್ತ ಕುಟುಂಬ ತರವಾಡು ಗ್ರಾಮ ಅಧ್ಯಯನದ ಎರಡು ಮಹತ್ವಗಳು ಕ್ಷೇತ್ರ ಕಾರ್ಯ ಅಧ್ಯಯನದಿಂದ ಗ್ರಂಥಗಳ ಆಧಾರಿತವಾದ ಅಧ್ಯಯನಗಳ ದೋಷಕ್ಕೆ ಪರಿಹಾರ ಸಿಗುತ್ತದೆ ಗ್ರಾಮಗಳ ಅಧ್ಯಯನದಿಂದ ಎರಡು ಮಹತ್ವ ಏನು ಅಂತ ಕೇಳಿದ್ರೆ ಕ್ಷೇತ್ರ ಕಾರ್ಯಗಳ ಅಧ್ಯಯನದಿಂದ ಗ್ರಂಥಗಳ ಆಧಾರಿತ ಅಧ್ಯಯನ ಇದಕ್ಕೆ ಅದರಲ್ಲಿ ಏನಾದರೂ ತಪ್ಪುಗಳಿದ್ರೆ ಗ್ರಂಥಗಳ ಆಧಾರಿತ ಅಧ್ಯಯನಗಳ ದೋಷಕ್ಕೆ ಕ್ಷೇತ್ರ ಕಾರ್ಯ ಅಧ್ಯಯನದಿಂದ ಪರಿಹಾರ ಸಿಗತ್ತೆ ಇದು ಗ್ರಾಮ ಅಧ್ಯಯನದಿಂದ ಕೂಡ ಸಿಗುವಂಥ ಬಹಳ ಮಹತ್ವದ ಒಂದು ಲಾಭ ಪರಿವರ್ತನೆಯ ಉದ್ದೇಶ ಪೂರ್ವಕ ಪ್ರತಿರೋಧ ಸಾಹಿತ್ಯದ ಪೂರ್ವಾಗ್ರಹವನ್ನು ಹೋಗಲಾಡಿಸುತ್ತೆ ಮೌಲ್ಯಮಾಪನವನ್ನು ದಾಖಲೀಕರಣ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಭಿವೃದ್ಧಿಯ ವಿಶ್ಲೇಷಣಾ ಮಾದರಿಯ ಬೆಳವಣಿಗೆ ಸಹಾಯ ಮಾಡುತ್ತೆ ಸಮಾಜ ಸುಧಾರಣೆಗೆ ಇದು ಬಹಳ ಮುಖ್ಯ ಸಮಾಜ ಸುಧಾರಣೆಗೆ ಗ್ರಾಮೀಣ ಅಧ್ಯಯನ ಸಹಾಯ ಮಾಡುತ್ತೆ ಎಂ ಎಸ್ ಎ ರಾವ್ ಅವರ ಪ್ರಕಾರ ಎಂ ಎಸ್ ಎ ರಾವ್ ಅವರ ಪ್ರಕಾರ ಸಾಮಾಜಿಕ ಚಳುವಳಿಯ ಮೂಲಾಂಶಗಳು ಯಾವ್ಯಾವುದು ಸಮಾಜ ಸುಧಾರಣಾ ಚಳುವಳಿ ಕ್ರಾಂತಿಕಾರಿ ಚಳುವಳಿ ರೂಪಾಂತರ ಚಳುವಳಿ ಇದು ಎಂ ಎಸ್ ಇ ರಾವ್ ಅವರ ಸಾಮಾಜಿಕ ಚಳುವಳಿಯ ಮೂಲಾಂಶಗಳು ಸಮಾಜ ಸುಧಾರಣಾ ಚಳುವಳಿ ಕ್ರಾಂತಿಕಾರಿ ಚಳುವಳಿ ರೂಪಾಂತರ ಚಳುವಳಿ ಎಸ್ ಎನ್ ಡಿ ಪಿಯ ಎರಡು ಉದ್ದೇಶಗಳು ಯಾವ್ಯಾವುದು ಎಸ್ ಎನ್ ಡಿ ಪಿಯ ಎರಡು ಉದ್ದೇಶಗಳು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವುದು ಅಲಕ್ಷಿತ ಇಳವ ಜಾತಿಯವರನ್ನು ಸಶಕ್ತಗೊಳಿಸುವುದು ಇದರ ಎರಡು ಮುಖ್ಯ ಉದ್ದೇಶಗಳಾಗಿದ್ವು ಶೈಕ್ಷಣಿಕ ಸಂಸ್ಥೆಗಳ ಸ್ಥಾಪನೆ ಮಾಡುವಂಥದ್ದು ಮತ್ತು ಅಲಕ್ಷ್ಯಕ್ಕೆ ಒಳಗಾದಂತಹ ಇಳವ ಜಾತಿಯನ್ನ ಸಶಕ್ತಗೊಳಿಸುವುದು ಭಾರತ ಎರಡು ಪ್ರಾಚೀನ ಹೆಸರುಗಳು ಭರತಕಂಡ ಜಂಬುದ್ವೀಪ ಭರತ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತೊಂದು ವಿಭಜಕ ವರ್ಷ ಜನಸಂಖ್ಯಾಶಾಸ್ತ್ರ ವಿಭಜಕ ವರ್ಷ ಹರಿಜನ ಎಂಬ ಇದನ್ನು ಜನಪ್ರಿಯಗೊಳಿಸಿದವರು ಗಾಂಧೀಜಿಯವರು ಲಿಜ್ಜತ್ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ದಾರೆ ಹೊಸ ಪ್ರಶ್ನೆ ಇದು ಮುಂಬೈನಲ್ಲಿದೆ ಲಿಜ್ಜತ್ನ ಕೇಂದ್ರ ಕಚೇರಿ ಕರುಣವನ್ನೆಂದರೆ ಏನು ಅರ್ಥ ಕರ್ಣವನ್ ಎಂದರೆ ಮಾತೃ ಪ್ರಧಾನ ಕುಟುಂಬದ ತಾಯಿಯ ಸಹೋದರ ಅವನಿಗೆ ಕರ್ಣವನ್ ಅಂತ ಕರೀತಾರೆ ಮಾತೃ ಪ್ರಧಾನ ಕುಟುಂಬದಲ್ಲಿ ತಾಯಿಯ ಸಹೋದರ ಏನಿರ್ತಾರೆ ಅವರಿಗೆ ಕರ್ಣವನ್ ಅನ್ನೋದಾಗಿ ಕರೀತಾರೆ ಭಾರತೀಯ ಗ್ರಾಮಗಳು ಪುಟ್ಟ ಗಣರಾಜ್ಯಗಳು ಎಂದು ಕರೆದವರು ಯಾರು ಚಾರ್ಲ್ಸ್ ಮೆಟ್ಕಾಫ್ ಏಷ್ಯನ್ ಡ್ರಾಮಾ ಈ ಪ್ರಸಿದ್ಧ ಗ್ರಂಥವನ್ನು ಯಾರು ಬರೀತಾರೆ ಗುನ್ನಾರ್ ಮಿರ್ಡಾಲ್ ಅವರು ಬರೀತಾರೆ ಏಷ್ಯನ್ ಡ್ರಾಮಾ ಭಾಳ ಪ್ರಸಿದ್ಧವಾದಂತಹ ಕೃತಿ ಬರೆದವರು ಗುನ್ನಾರ್ ಮಿರ್ಡಾಲ್ ಡಿ ಎಸ್ ಎಸ್ ಇದರ ವಿಸ್ತರೂಪ ಏನು ಹಲವಾರು ಸಲ ಇದನ್ನು ಕೇಳಿದ್ದಾರೆ ಡಿ ಎಸ್ ಎಸ್ನ ವಿಸ್ತರೂಪ ದಲಿತ ಸಂಘರ್ಷ ಸಮಿತಿ ದಲಿತ ಸಂಘರ್ಷ ಸಮಿತಿಯನ್ನು ಡಿ ಎಸ್ ಎಸ್ ಅಂತ ಕರೀತಾರೆ ದಲಿತ ಸಂಘರ್ಷ ಸಮಿತಿ ಡಿ ಎಸ್ ಎಸ್ ಪ್ರಾಂತೀಯವಾದ ಎಂದರೆ ಏನು ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ನಿರ್ಲಕ್ಷಿಸುವ ಮಟ್ಟಿಗೆ ಒಂದು ಪ್ರದೇಶದ ಬಗ್ಗೆ ಜನ ಹೊಂದಿರುವ ಅತಿರೇಕದ ನಿಷ್ಠೆಯನ್ನ ಪ್ರಾಂತೀಯವಾದ ಅಂತ ಕರೀತಾರೆ ಅಂದರೆ ಒಂದು ಪ್ರಾಂತ ತನ್ನ ಪ್ರಾಂತ್ಯವೇ ಶ್ರೇಷ್ಠ ಎನ್ನುವ ಮೂಲಕ ರಾಷ್ಟ್ರೀಯ ಹಿತಾಸಕ್ತಿಯನ್ನೇ ನಿರ್ಲಕ್ಷ್ಯ ಮಾಡಿದರೆ ಅದನ್ನು ಪ್ರಾಂತೀಯವಾದ ಅಂತ ಕರೀತಾರೆ ಭಾರತ ಎರಡು ಜನಾಂಗೀಯ ಸಮೂಹಗಳು ಮತ್ತೆ ಮತ್ತೆ ಕೆಲವರು ಪ್ರಶ್ನೆ ನಿಗ್ರಿಟೋ ಪ್ರೊಟೋ ಆಸ್ಟೊಲಾಯ್ಡ್ ಮೆಡಿಟರೇನಿಯನ್ ಮಂಗೋಲಾಯ್ಡ್ ನಾರ್ಡಿ ಯಾವ್ದಾದರೂ ಎರಡನ್ನು ಬರೀಬಹುದು ಎರಡು ಸಮಾಜ ಸುಧಾರಣಾ ಆಂದೋಲನಗಳು ರಾಜರಾಮ ಮೋಹನ್ ರಾಯರ ಬ್ರಹ್ಮ ಸಮಾಜ ಆತ್ಮಾರಾಮ್ ಪಾಂಡುರಂಗ್ ಮತ್ತು ಜಸ್ಟಿಸ್ ಎಂ ಜಿ ರಾನಡೆ ಅವರಿಂದ ಆರಂಭಗೊಂಡ ಪ್ರಾರ್ಥನಾ ಸಮಾಜ ದಯಾನಂದ ಸರಸ್ವತಿಯವರಿಂದ ಆರಂಭಗೊಂಡ ಆರ್ಯ ಸಮಾಜ ಸ್ವಾಮಿ ವಿವೇಕಾನಂದ ಆರಂಭಗೊಂಡ ರಾಮಕೃಷ್ಣ ಮಿಷನ್ ಅನಿಬೆಸ್ ಸೆಂಟ್ರಿಂದ ಆರಂಭಗೊಂಡ ಥಿಯೋಸಫಿಕಲ್ ಸೊಸೈಟಿ ಮಹರ್ಷಿ ಅರವಿಂದೋ ಅವರ ಡಿವೈನ್ ಲೈಫ್ ಸೊಸೈಟಿ ಜ್ಯೋತಿರಾವ್ ಪುಲೆ ಅವರ ಸತ್ಯಶೋಧಕ ಸಮಾಜ ಇವೆಲ್ಲವುಗಳು ಕೂಡ ಹೌದು ಮಹಿಳಾ ಸಬಲೀಕರಣ ಅಂದರೆ ಏನು ಅಂತ ಕೇಳಿದ್ದಾರೆ ಲಿಂಗ ತಾರತಮ್ಯತೆ ಅಸಮಾನತೆ ಲಿಂಗ ತಾರತಮ್ಯತೆ ಅಸಮಾನತೆ ಅನರ್ಹತೆ ಇನ್ನಿತರ ಬಗೆಯ ಸಂಕಷ್ಟಗಳಿಗೆ ಒಳಗಾಗಿರುವ ಮಹಿಳೆಯರಿಗೆ ಪುರುಷರಿಗೆ ಸಮನಾದ ಅಂತಸ್ತು ಹಾಗೂ ಸರಿಸಮನಾದ ಅವಕಾಶಗಳನ್ನು ನೀಡಿ ಮಹಿಳೆಯರನ್ನ ಸಶಕ್ತಗೊಳಿಸಲು ಕೈಗೊಂಡ ಅಭಿವೃದ್ಧಿ ಕಾರ್ಯಕ್ರಮಗಳನ್ನೇ ಮಹಿಳಾ ಸಶಕ್ತೀಕರಣ ಅಥವಾ ಮಹಿಳಾ ಸಬಲೀಕರಣ ಅಂತ ಕರೀತಾರೆ ಅವಿಭಕ್ತ ಕುಟುಂಬದ ಎರಡು ಪ್ರಧಾನ ಎರಡು ಪ್ರಕಾರಗಳು ಕೇರಳದ ನಂಬೂದರಿ ಪಿತೃಪ್ರಧಾನ ಇಲ್ಲಂ ಹಾಗೂ ಕೇರಳದ ನಾಯರ್ ಮಾತ್ರ ಪ್ರಧಾನ ತರವಾಡು ಗ್ರಾಮೀಣ ಅಭಿವೃದ್ಧಿಯ ವ್ಯಾಖ್ಯೆ ಕತಾರ್ ಸಿಂಗ್ ಅವರೇನು ವ್ಯಾಖ್ಯೆ ಕೊಡ್ತಾರೆ ಗ್ರಾಮೀಣ ಅಭಿವೃದ್ಧಿಯು ಗ್ರಾಮೀಣ ಜನರ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಬಡವರ ಜೀವನ ಮಟ್ಟದಲ್ಲಿ ಸುಧಾರಣೆ ತರುವ ಪ್ರಕ್ರಿಯೆ ಆಗಿದೆ ಅಲ್ಲಿಗೆ ಗ್ರಾಮೀಣಾಭಿವೃದ್ಧಿ ಅಂದರೆ ಗ್ರಾಮೀಣ ಜನರ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಬಡವರ ಜೀವನ ಮಟ್ಟವನ್ನು ಸುಧಾರಿಸುವ ಪ್ರಕ್ರಿಯೆ ವಿಶ್ವ ಬ್ಯಾಂಕ್ ಏನು ಹೇಳುತ್ತೆ ವಿಶ್ವ ಬ್ಯಾಂಕ್ ಪ್ರಕಾರ ನಿರ್ದಿಷ್ಟ ಗ್ರಾಮೀಣ ಜನರ ಆರ್ಥಿಕ ಸಾಮಾಜಿಕ ಜೀವನವನ್ನು ಸುಧಾರಿಸಲು ರೂಪಿಸವ ರೂಪಿತವಾದ ಕಾರ್ಯತಂತ್ರವೇ ಗ್ರಾಮೀಣಾಭಿವೃದ್ಧಿ ಅಂತ ಹೇಳತ್ತೆ ಕ್ಯಾಥಲಿನ್ ಗೌರ ಅವರ ರೈತ ಚಳವಳಿಯ ಪ್ರಕಾರಗಳು ಯಾವ್ಯಾವುದು ಕ್ಯಾಥಲಿನ್ ಗೌರ ಅವರ ರೈತ ಚಳವಳಿ ಪ್ರಕಾರಗಳು ಯಾವ್ಯಾವುದು ಪುನರ್ಸ್ಥಾಪನಾ ದಂಗೆಗಳು ಧಾರ್ಮಿಕ ಚಳುವಳಿಗೆಗಳು ಚಳುವಳಿಗಳು ಸಾಮಾಜಿಕ ನಿಷ್ಠೆ ಧರೋಡೆ ಭಯೋತ್ಪಾದಕ ಪ್ರತೀಕಾರಗಳು ಜನತಾ ವಿಪ್ಲವಗಳು ಹೀಗೆ ಬೇರೆ ಬೇರೆ ರೈತ ಚಳುವಳಿಯನ್ನ ಪ್ರಕಾರ ಮಾಡ್ತಾರೆ ಗೌರವ್ ಅವರು ಅವರ ಪುನರ್ಸ್ಥಾಪನಾ ದಂಗೆಗಳು ಧಾರ್ಮಿಕ ಚಳುವಳಿಗಳು ಆ ನಂತರದಲ್ಲಿ ಸಮ ಸಮಾಜ ನಿಷ್ಠೆ ಧರೋಡೆ ಭಯೋತ್ಪಾದಕ ಪ್ರತೀಕಾರ ಜನತಾ ವಿಪ್ಲವ ಸ್ವಾತಂತ್ರ್ಯ ಪೂರ್ವ ದಲಿತ ಚಳುವಳಿಯ ಮೂರು ಹಂತಗಳು ಯಾವ್ಯಾವುದು ಅಂತ ಕೇಳಿದ್ದಾರೆ ಬಸವೇಶ್ವರರ ದಲಿತ ಚಳುವಳಿ ಹಳೆಯ ಮೈಸೂರು ಪ್ರಾಂತದ ದಲಿತ ಚಳುವಳಿ ಮುಂಬೈ ಕರ್ನಾಟಕ ದಲಿತ ಚಳುವಳಿ ಎಂಬಂತಹ ಮೂರು ಹಂತಗಳಿದ್ದಾವೆ ಸ್ವಾತಂತ್ರ್ಯ ಪೂರ್ವದ ದಲಿತ ಚಳುವಳಿಗಳು ಇಲಾಖಾ ಪ್ರಶ್ನೆ ಪತ್ರಿಕೆ ಒಂದು ಜನಸಂಖ್ಯಾಶಾಸ್ತ್ರ ವಿಭಜಕ ವರ್ಷ ಹತ್ತೊಂಬತ್ತು ಇಪ್ಪತ್ತೊಂದು ಭಾರತಕ್ಕೆ ಕ್ರೈಸ್ತ ಧರ್ಮವನ್ನು ಪರಿಚಯಿಸಿದವರು ಯಾರು ಸಂತ ಥಾಮಸ್ ಮತ್ತು ಸಂತ ಬಾರ್ತಾಲೋಮಿಯೋ ಇವರು ಭಾರತಕ್ಕೆ ಕ್ರೈಸ್ತ ಧರ್ಮವನ್ನು ಪರಿಚಯಿಸ್ತಾರೆ ಪ್ರಬಲ ಜಾತಿ ಎಂಬ ಪರಿಕಲ್ಪನೆ ಕೊಟ್ಟವರು ಎಂ ಎನ್ ಶ್ರೀನಿವಾಸ್ ಕರ್ನಾಟಕದಲ್ಲಿ ಸೋಲಿಗರ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಸಂಘಟನೆ ಯಾವುದು ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರ ಕರ್ತ ಎಂದರೆ ಯಾರು ಪಿತೃಪ್ರಧಾನ ಅವಿಭಕ್ತ ಕುಟುಂಬದ ಹಿರಿಯ ಪುರುಷ ಅಥವಾ ಯಜಮಾನ ಅವನಿಗೆ ಕರ್ತಾ ಅಂತ ಕರೀತಾರೆ ಭಾರತೀಯ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯಗಳು ಚಾರ್ಲ್ಸ್ ಮೆಟ್ಕಾಫ್ ಕರೀತಾರೆ ಸೂಕ್ಷ್ಮ ಹಣಕಾಸು ಪರಿಕಲ್ಪನೆ ಬಾಂಗ್ಲಾದೇಶದ ಮೊಹಮ್ಮದ್ ಯುನೀಸ್ ಕೊಡ್ತಾರೆ ಭಾರತದಲ್ಲಿ ಸಾಮಾಜಿಕ ಚಳುವಳಿ ಗ್ರಂಥವನ್ನು ಬರೆದವರು ಯಾರು ಎಂ ಇ ರಾವ್ ಅವರು ಬರೀತಾರೆ ಜನಸಂಖ್ಯಾಶಾಸ್ತ್ರ ಎರಡು ಪ್ರಕಾರಗಳು ಔಪಚಾರಿಕ ಜನಸಂಖ್ಯಾಶಾಸ್ತ್ರ ಸಾಮಾಜಿಕ ಜನಸಂಖ್ಯಾಶಾಸ್ತ್ರ ಸಾಮಾಜಿಕ ಅಸಮಾನತೆ ಅಂದರೆ ಸಾಮಾಜಿಕ ಸಂಪನ್ಮೂಲಗಳನ್ನು ಪಡೆಯಬಹುದಾದ ಮಾರ್ಗಗಳ ಅಸಮಾನ ಹಂಚಿಕೆ ಸಾಮಾಜಿಕ ಸಂಪನ್ಮೂಲಗಳನ್ನು ಪಡೆಯುವಂತಹ ಅಸಮಾನ ಹಂಚಿಕೆಯನ್ನ ಸಾಮಾಜಿಕ ಅಸಮಾನತೆ ಅಂತ ಕರೀತಾರೆ ಸಮಾಜದಲ್ಲಿನ ವಸ್ತುಗಳನ್ನ ಅಥವಾ ಸೇವೆಗಳನ್ನ ಅಸಮಾನವಾಗಿ ಹಂಚಿದಾಗ ಸಾಮಾಜಿಕವಾದ ಅಸಮಾನತೆ ಉಂಟಾಗತ್ತೆ ಬುಡಕಟ್ಟುಗಳ ಎರಡು ಭೌಗೋಳಿಕ ವಲಯಗಳು ಉತ್ತರ ಈಶಾನ್ಯ ವಲಯ ಮಧ್ಯ ವಲಯ ದಕ್ಷಿಣ ವಲಯ ಬುಡಕಟ್ಟುಗಳ ಎರಡು ಭೌಗೋಳಿಕ ವಲಯಗಳನ್ನು ನಾವು ಹೆಸರಿಸಬೇಕಾಗಿದೆ ಉತ್ತರ ಈಶಾನ್ಯ ವಲಯ ಮಧ್ಯ ವಲಯ ದಕ್ಷಿಣ ವಲಯ ನಿಶ್ಚಯಾತ್ಮಕ ಕ್ರಿಯೆ ಎಂದರೆ ಏನು ಜಾತಿ ಮತ ಧರ್ಮ ಲಿಂಗಗಳನ್ನು ಪರಿಗಣಿಸಿ ಉದ್ಯೋಗ ಶಿಕ್ಷಣ ವ್ಯಾಪಾರಗಳ ಕ್ಷೇತ್ರಗಳಲ್ಲಿ ಸೂಕ್ಷ್ಮ ಪ್ರಾತಿನಿಧ್ಯ ವಿರದ ಸಮೂಹಕ್ಕೆ ಲಾಭವಾಗುವಂತೆ ರೂಪಿಸಲಾಗದ ಯಾವುದೇ ನೀತಿಯನ್ನು ನಿಷ್ಠಯಾತ್ಮಕ ಕ್ರಿಯೆ ಎಂದು ಕರೆಯಲಾಗುತ್ತೆ ಅಂದರೆ ಯಾವುದೋ ಜಾತಿ ಮತ ಧರ್ಮ ಲಿಂಗ ಇವುಗಳನ್ನು ಪರಿಗಣಿಸಿ ಉದ್ಯೋಗ ಶಿಕ್ಷಣ ಮತ್ತು ವ್ಯಾಪಾರಗಳ ಕ್ಷೇತ್ರಗಳಲ್ಲಿ ಸೂಕ್ಷ್ಮ ಪ್ರಾತಿನಿಧ್ಯ ವಿರದ ಸಮೂಹಕ್ಕೆ ಲಾಭವಾಗುವಂತೆ ರೂಪಿತವಾಗುವ ಯಾವುದೇ ರೀತಿಯ ನೀತಿಗಳನ್ನು ನಿಷ್ಠಯಾತ್ಮಕ ಕ್ರಿಯೆ ಅಂತ ಕರೀತಾರೆ ದಲಿತರ ಏಳಿಗೆಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಸೂಚಿಸಿದ ತ್ರಿವಳಿ ಸೂತ್ರಗಳು ಯಾವ್ಯಾವುದು ಶಿಕ್ಷಣ ಹೋರಾಟ ಸಂಘಟನೆ ಈ ಮೂರು ಮಾರ್ಗಗಳನ್ನ ಸೂತ್ರಗಳನ್ನ ಹೇಳ್ತಾರೆ ಡಾಕ್ಟರ್ ಅಂಬೇಡ್ಕರ್ ಅವರು ಮಹಿಳಾ ಆಯೋಗದ ಎರಡು ಕಾರ್ಯಗಳು ಮಹಿಳೆಯರ ವಿರುದ್ಧದ ಹಿಂಸೆಯನ್ನು ತಡೆಗಟ್ಟೋದು ಮಹಿಳೆಯರಿಗೆ ಸಾಮಾಜಿಕ ಆರ್ಥಿಕ ಕಾನೂನಾತ್ಮಕ ಸಮಾನತೆಯನ್ನ ಕಲ್ಪಿಸಿಕೊಡುವಂಥದ್ದು ಅವಿಭಕ್ತ ಕುಟುಂಬದ ಎರಡು ಪ್ರಕಾರಗಳು ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಇಲ್ಲಂ ಮಾತೃಪ್ರಧಾನ ಕುಟುಂಬ ತರವಾಡು ಗ್ರಾಮೀಣಾಭಿವೃದ್ಧಿ ಎರಡು ಪ್ರಕಾರಗಳು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಪಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಕಾಯ್ದೆ ಇದು ಇನ್ನೊಂದು ಗ್ರಾಮೀಣ ಅಭಿವೃದ್ಧಿಯ ಮತ್ತೊಂದು ಪ್ರಮುಖವಾದಂತಹ ಯೋಜನೆಯಾಗಿದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಕಾಯ್ದೆ ಎರಡು ಸಾಮಾಜಿಕ ಚಳುವಳಿಗಳನ್ನು ಎಸಿಸಿ ರೈತ ಚಳುವಳಿ ವಿದ್ಯಾರ್ಥಿ ಚಳುವಳಿ ದಲಿತ ಚಳುವಳಿ ಮಹಿಳಾ ಚಳುವಳಿ ಮುಂದಿನ ಒಂದು ಪ್ರಶ್ನೆ ಕ್ಯಾಥರಿನ್ ಗೌ ಗೌರವ ಗೌರವ್ ಅವರು ತಿಳಿಸಿದ ಚಳುವಳಿಯ ಪ್ರಕಾರಗಳು ಆದರೆ ನಾವು ನೋಡಿದ್ವಿ ಪುನರ್ ಸ್ಥಾಪನಾ ದಂಗೆಗಳು ಧಾರ್ಮಿಕ ಚಳುವಳಿಗಳು ಸಮಾಜ ನಿಷ್ಠ ಧರೋಡೆ ಭಯೋತ್ಪಾದಕ ಪ್ರತಿಕಾರಗಳು ಜನತಾ ವಿಪ್ಲವಗಳು ಡೆಮೋಗ್ರಫಿ ಪದದ ವ್ಯುತ್ಪತ್ತಿ ಗ್ರೀಕ್ ಭಾಷೆಯ ಸಂಯೋಜನೆ ಡ್ಯಾಮೋಸ್ ಮತ್ತು ಗ್ರಾಫೇನ್ ಅಂದರೆ ಜನಸಂಖ್ಯೆಯ ಒಂದು ವ್ಯವಸ್ಥವಾದಂತಹ ಚಿತ್ರಣ ಲಿಂಗತ್ವ ಎಂದರೆ ಸ್ತ್ರೀ ಅಥವಾ ಪುರುಷನಾಗಿರುವುದಕ್ಕಿರುವಂತಹ ಒಂದು ಜೈವಿಕವಾದಂತಹ ಅಂಶ ಲಿಂಗ ಆದರೆ ಸ್ತ್ರೀ ಅಥವಾ ಪುರುಷನಾಗಿರುವುದಕ್ಕೆ ಸಮಾಜದ ಸದಸ್ಯರು ಆರೋಪಿಸುವಂತಹ ವ್ಯಕ್ತಿಗತವಾದ ಗುಣಗಳು ಸಾಮಾಜಿಕ ಸ್ಥಾನಮಾನ ಅದಕ್ಕೆ ಲಿಂಗತ್ವ ಅಂತ ಕರೀತಾರೆ ರಾಷ್ಟ್ರೀಯ ಭಾವೈಕ್ಯತೆ ಎಂದರೆ ಏನು ಬೆಂಜಮಿನ್ ಅವರ ಪ್ರಕಾರ ಒಂದು ದೇಶದ ಸಮಸ್ತ ಜನರು ಸಾಮಾನ್ಯ ಅನನ್ಯತೆಯೊಂದಿಗೆ ಸ್ವಾಂಗೀಕರಣಗೊಳ್ಳುವುದೇ ರಾಷ್ಟ್ರೀಯ ಭಾವೈಕ್ಯತೆ ಹರಿಜನ ಎಂಬ ಪದವನ್ನು ಜನಪ್ರಿಯಗೊಳಿಸಿದವರು ಗಾಂಧೀಜಿಯವರು ಲಿಜ್ಜತ್ನ ಕೇಂದ್ರ ಕಚೇರಿಗಳಿದೆ ಮುಂಬೈನಲ್ಲಿದೆ ಕರ್ಣವನ್ನಂದರೆ ಯಾರು ಮಾತೃ ಪ್ರಧಾನ ಕುಟುಂಬದ ತಾಯಿಯ ಸಹೋದರ ಭಾರತೀಯ ಗ್ರಾಮ ಸಮುದಾಯಗಳ ಪ್ರಮುಖ ವೃತ್ತಿ ಯಾವುದು ಕೃಷಿ ಏಷ್ಯನ್ ಡ್ರಾಮಾ ಬರೆದವರು ಯಾರು ಗುನ್ನಾರ್ ಮಿರ್ಡಾಲ್ ಸತಶೋಧಕ ಸಮುದಾಯ ತಯಾರು ಮಾಡಿದವರು ಸ್ಥಾಪನೆ ಮಾಡಿದವರು ಯಾರು ಜ್ಯೋತಿರಾವ್ ಪುಲೆ ಅಸ್ಪೃಶ್ಯರಡು ದೌರ್ಬಲ್ಯಗಳು ಸಾಮಾಜಿಕ ದೌರ್ಬಲ್ಯ ಅಸ್ಪೃಶ್ಯತೆಯ ಕಳಂಕ ಧಾರ್ಮಿಕ ದೌರ್ಬಲ್ಯ ದೇವಸ್ಥಾನಗಳಿಗೆ ಅವರಿಗೆ ಪ್ರವೇಶ ಇಲ್ಲದದ್ದು ಆರ್ಥಿಕ ದೌರ್ಬಲ್ಯ ವ್ಯಾಪಾರ ಉದ್ಯೋಗಗಳನ್ನು ಮಾಡುವಂತಿರಲಿಲ್ಲ ಲಿಂಗಾನುಪಾತ ಅಂದರೆ ಸರಾಸರಿ ಒಂದು ಸಾವಿರ ಪುರುಷರಿಗೆ ಇರುವಂತಹ ಸ್ತ್ರೀಯರ ಪ್ರಮಾಣ ನಬಾರ್ಡ್ನ ವಿಸ್ತರೂಪ ಏನು ಅನ್ನುವ ಕೇಳಿದ್ದಾರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ನಬಾರ್ಡ್ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಬಹಳ ಪ್ರಮುಖವಾದ ಪ್ರಶ್ನೆ ಕೇಳಬಹುದಾದ ಪ್ರಶ್ನೆ ನಬಾರ್ಡ್ನ ವಿಸ್ತರೂಪ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅವಿಭಕ್ತ ಕುಟುಂಬಗಳ ಎರಡು ಅನಾನುಕೂಲ ಸೋಮಾರಿತನ ಬೆಳವಣಿಗೆಗೆ ಅಡಚಣೆ ಸ್ವಜನ ಪಕ್ಷಪಾತ ಉಳಿತಾಯ ಮತ್ತು ಆರ್ಥಿಕ ಹೂಡಿಕೆ ಅಡಚಣೆ ಅತಿಸಂತಾನಕ್ಕೆ ಪ್ರೋತ್ಸಾಹ ಇತ್ಯಾದಿ ಭಾರತದಲ್ಲಿ ರೈತ ಹೋರಾಟಕ್ಕೆ ಎರಡು ಕಾರಣಗಳು ಅಧಿಕ ಕಂದಾಯ ವಿಭಿನ್ನ ಪ್ರಕಾರದ ಮಧ್ಯವರ್ತಿಗಳು ಹೆಚ್ಚು ಉತ್ಪಾದನೆಯನ್ನು ಕರೆಸಿಕೊಳ್ತಾ ಇದ್ದರು ವ್ಯವಸಾಯ ಭೂಮಿಯನ್ನ ಖಾಸಗಿ ಆಸ್ತಿಯನ್ನಾಗಿ ಮಾರ್ಪಾಡು ಮಾಡಿದರು ಇವೆಲ್ಲ ಕಾರಣಗಳಿಂದ ಭಾರತದಲ್ಲಿ ರೈತ ಹೋರಾಟಗಳು ಆರಂಭವಾದವು ಸಾಮಾಜಿಕ ಚಳುವಳಿಯ ಮೂಲಾಂಶಗಳು ಸಿದ್ಧಾಂತ ಸಾಮೂಹಿಕ ಕ್ರೋಢೀಕರಣ ನಾಯಕತ್ವ ಮತ್ತು ಸಂಘಟನೆ ಪರಿಶಿಷ್ಟ ಜಾತಿಯ ಕಲ್ಯಾಣಕ್ಕೆ ಕೈಗೊಳ್ಳಲಾದ ಎರಡು ಶಾಸನಾತ್ಮಕ ಕಾರ್ಯಗಳು ಅಸ್ಪೃಶ್ಯತೆಯ ಅಪರಾಧ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳ ದೌರ್ಜನ್ಯ ಪ್ರತಿಬಂಧಕ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತು ಸೂಕ್ಷ್ಮ ಹಣಕಾಸಿನ ಎರಡು ಲಕ್ಷಣಗಳು ಭದ್ರತೆ ಇಲ್ಲದೆ ಸಾಲ ಬಡತನ ರೇಖೆಯ ಕೆಳಗಿರುವವರಿಗೆ ಸಾಲ ಸ್ವಸಹಾಯ ಸಂಘಗಳ ಸದಸ್ಯರು ಕೂಡ ಸೂಕ್ಷ್ಮ ಹಣಕಾಸು ಲಾಭ ಪಡೆಯಬಹುದು ಗರಿಷ್ಠ ಸಾಲದ ಮೊತ್ತ ಕಡಿಮೆ ಇರುತ್ತದೆ ಇದು ಸೂಕ್ಷ್ಮ ಹಣಕಾಸಿನ ಎರಡು ಲಕ್ಷಣಗಳು ಸ್ತ್ರೀಶಕ್ತಿ ಎರಡು ಉದ್ದೇಶಗಳು ಗ್ರಾಮೀಣ ಮಹಿಳೆಯರ ಆರ್ಥಿಕ ಸ್ಥಿತಿ ಬಲಪಡಿಸುವುದು ಮಹಿಳೆಯರು ಸ್ವಾವಲಂಬಿಗಳಾಗುವಂತೆ ಮಾಡುವುದು ಜನಸಂಖ್ಯಾಶಾಸ್ತ್ರ ಎಂದರೆ ಜನನ ದರ ಮರಣ ದರ ವಯೋಮಾನ ಗಾತ್ರ ಬದಲಾವಣೆ ವಲಸೆ ಲಿಂಗಾನುಪಾತ ಹೀಗೆ ಜನಸಂಖ್ಯೆಯ ಕುರಿತಾದ ವ್ಯವಸ್ಥಿತವಾದ ಕ್ರಮಬದ್ಧವಾದ ವೈಜ್ಞಾನಿಕ ಅಧ್ಯಯನವೇ ಜನಸಂಖ್ಯಾಶಾಸ್ತ್ರ ಜನಸಂಖ್ಯಾಶಾಸ್ತ್ರದಲ್ಲಿ ಜನನ ದರ ಮರಣ ದರ ವಯೋಮಾನ ಗಾತ್ರ ಬದಲ ಗಾತ್ರ ಬದಲಾವಣೆ ವಲಸೆ ಲಿಂಗಾನುಪಾತ ಹೀಗೆ ಎಲ್ಲ ಸಮಗ್ರ ಅಂಶಗಳನ್ನು ಜನಸಂಖ್ಯೆ ಕುರಿತಾದ ಸಮಗ್ರ ಅಂಶಗಳನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡುತ್ತೆ ಶಾಸ್ತ್ರ ಭಾರತವನ್ನು ಬಹು ವಿಧದ ಸಮಾಜ ಎನ್ನುತ್ತಾರೆ ಯಾಕೆಂದರೆ ಇಲ್ಲಿ ಅನೇಕ ಜಾತಿ ಧರ್ಮ ಭಾಷೆ ಸಂಸ್ಕೃತಿ ಜೀವನ ಉಡುಗೆ ತೊಡುಗೆ ಆಹಾರ ಕ್ರಮ ಹೀಗೆ ವಿಭಿನ್ನವಾದಂತಹ ಸಮಾಜವನ್ನು ಭಾರತ ಹೊಂದಿರೋದ್ರಿಂದ ಭಾರತವನ್ನು ಒಂದು ಬಹುವಿಧ ಸಮಾಜ ಅಂತ ಕರೀತಾರೆ ಕಾಸ್ಟ್ ಎಂಬ ಪದದ ಉತ್ಪತ್ತಿ ಹೇಗಾಯಿತು ಇದು ಪೋರ್ಚುಗೀಸ್ ಮತ್ತು ಸ್ಪ್ಯಾನಿಷ್ ಭಾಷೆಯ ಕಾಸ್ಟ ಎಂಬ ಪದದಿಂದ ಬಂದಿದೆ ಕಾಸ್ಟ ಎಂದರೆ ಜನಾಂಗ ಜನಾಂಗ ತಳಿ ಅನುವಂಶೀಯತೆ ಕುಲ ಜಾತಿ ಎಂಬ ಅರ್ಥ ಇದೆ ಸೊ ಕಾಸ್ಟ್ ಎಂಬ ಪದ ಕಾಸ್ಟ ಎಂಬಂತಹ ಪೋರ್ಚುಗಲ್ ಹಾಗೂ ಸ್ಪ್ಯಾನಿಷ್ ಭಾಷೆಯ ಎರಡು ಪದಗಳಿಂದ ಬಂದಿದೆ ಅಂತ ನಾವು ನೋಡ್ತೀವಿ ಜನಾಂಗ ತಳಿ ಅನುವಂಶೀಯತೆ ಕುಲ ಜಾತಿ ಎಂಬ ಅರ್ಥವನ್ನ ಕೊಡುತ್ತೆ ಪಕ್ಕಾ ಆಹಾರ ಎಂದರೆ ಏನು ಹಾಲು ಅಥವಾ ತುಪ್ಪದಿಂದ ಬೇಯಿಸಿದ ಆಹಾರವನ್ನು ಪಕ್ಕಾ ಆಹಾರ ಅಂತ ಕರೀತಾರೆ ಎರಡು ಸಾವಿರದ ಒಂದನೇ ವರ್ಷವನ್ನು ಮಹಿಳಾ ಸಬಲೀಕರಣ ವರ್ಷ ಅಂತಾರೆ ಗ್ರಾಮೀಣಿ ಎಂದರೆ ಗ್ರಾಮದ ಮುಖ್ಯಸ್ಥ ಇಲ್ಲಮ್ ಅಂದರೆ ಕೇರಳದ ನಂಬೂದರಿ ಪಿತೃಪ್ರಧಾನ ಕುಟುಂಬ ಸ್ವಗೌರವ ಆಂದೋಲನ ಆರಂಭಿಸಿದವರು ಪೆರಿಯಾರ್ ಇ ವಿ ರಾಮಸ್ವಾಮಿ ಅಯ್ಯರ್ ಅವರು ಈ ಸ್ವಗೌರವ ಆಂದೋಲನವನ್ನು ಆರಂಭಿಸ್ತಾರೆ ಹೀಗೆ ನಾವು ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಅಂಕಕ್ಕೆ ಹಾಗೂ ಮಲ್ಟಿಪಲ್ ಚಾಯ್ಸಿಗೆ ಎರಡು ಅಂಕಕ್ಕೆ ಅಥವಾ ಹೊಂದಿಸಿ ಬರೆಯಿರಿಗೆ ಬಿಟ್ಟ ಸ್ಥಳಕ್ಕೆ ಹೀಗೆಲ್ಲ ಸಹಾಯ ಮಾಡುವ ನೂರ ಐವತ್ತೇಳು ಪ್ರಶ್ನೆಗಳನ್ನು ಅಧ್ಯಯನ ಮಾಡಿದ್ದೀವಿ ಇವುಗಳನ್ನು ಚೆನ್ನಾಗಿ ಓದ್ಕೊಳ್ಳಿ ಭಾಗ ಒಂದರಲ್ಲಿ ಇನ್ನುಳಿದ ಕೆಲವೊಂದಿಷ್ಟು ಮಹತ್ವದ ಅಂಶಗಳನ್ನು ಭಾಗ ಎರಡರಲ್ಲಿ ಅವಲೋಕಿಸೋಣ ಈ ಎಲ್ಲ ಪ್ರಶ್ನೆಗಳನ್ನು ತಯಾರಿಸಿದಂತಹ ನನ್ನ ಸಹೋದ್ಯೋಗಿ ಮಿತ್ರರಾದ ಶ್ರೀ ಎಸ್ ಎನ್ ಪಟ್ಗಾರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಾವು ಈ ವಿಡಿಯೋವನ್ನು ಮುಗಿಸೋಣ ಥ್ಯಾಂಕ್ ಯು